ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಬ್ಬ ಹರಿದಿನ ಅಂತ ಹೇಳುವಂಥದ್ದು ಧರ್ಮದ ದೃಷ್ಟಿಯಿಂದಲೂ ಮತ್ತು ಸಾಮಾಜಿಕ ದೃಷ್ಟಿಯಿಂದಲೂ ಅತ್ಯಂತ ವಿಶೇಷವಾದಂತಹ ವಿಚಾರವಾಗಿದೆ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಹುಟ್ಟಿದ ಮೇಲೆ ಆತ ಜೀವನವನ್ನು ನಡೆಸಬೇಕಾದ್ರೆ ಅವನಿಗೆ ಜೀವನೋತ್ಸಾಹ ಅಂತ ಹೇಳುವಂಥದ್ದು ಬೇಕಾಗ್ತದೆ. ಈ ಜೀವನೋತ್ಸಾಹ ಅಂತ ಹೇಳುವಂಥದ್ದು ಸಿಗಬೇಕಾದ್ರೆ ಈ ಹಬ್ಬ ಹರಿದಿನ ವಿಶೇಷ ಸಮಾರಂಭಗಳು ಆತನ ಜೀವನದಲ್ಲಿ ಬಂದಾಗ ಆತನ ದೈನಂದಿನ ಜೀವನದಲ್ಲಿರುವಂಥ ಎಲ್ಲ ಕಷ್ಟ ನಷ್ಟಗಳು ಮರೆತು ಆತ ಸುಖವನ್ನು ಅನುಭವಿಸ್ತಾನೆ. ಮನಸ್ಸಂತೋಷವನ್ನು ಪಡೀಲಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಆದ ಕಾರಣ ಈ ಹಬ್ಬ ಹರಿದಿನಗಳು ಮನುಷ್ಯನಿಗೆ ಜೀವನೋತ್ಸಾಹದ ಜೊತೆಗೆ ಅನೇಕ ರೀತಿಯಾದಂಥ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು. ಹಬ್ಬ ಅಂತ ಹೇಳಿದ ಕೂಡ ನೆಂಟರಿಷ್ಟರು ಬರ್ತಾರೆ, ಬಂಧು ಮಿತ್ರರ ಜೊತೆಗೆ ಸೇರ್ತಾರೆ. ಆಗ ನಮ್ಮ ಭಾವನೆಗಳನ್ನು ಹಂಚುವ ಮೂಲಕ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ನಾವು ಇತರ ವಿಚಾರಗಳಲ್ಲಿ ತೊಡಗಿದಾಗ ಸ್ವಲ್ಪ ನೆಮ್ಮದಿ ಅಂತ ಹೇಳುವಂಥದ್ದು ಅದು ಸಿಗುವಂಥದ್ದು ಎಲ್ಲರೂ ಅನುಭವಿಸಿರುವಂತಹ ವಿಚಾರ ಆಗಿದೆ. ಇದು ಒಂದು ರೀತಿಯಾದಂತಹ ಪ್ರಯೋಜನ. ಆದರೆ ಇನ್ನು ಮತ್ತೊಂದು ರೀತಿಯಾದಂತಹ ಪ್ರಯೋಜನ ಅಂದರೆ, ಮನುಷ್ಯರಾಗಿ ಹುಟ್ಟಿದಂತಹ ನಾವು ಧರ್ಮಾಚರಣೆಯನ್ನು ಮಾಡಬೇಕು. ಯಾಕಂದರೆ ಈ ಧರ್ಮಾಚರಣೆ ಅಂತ ಹೇಳುವಂಥದ್ದು ಮನುಷ್ಯ ಜಾತಿಗೆ ಬಿಟ್ಟರೆ ಮತ್ತೆ ಇತರ ಪ್ರಾಣಿಗಳಿಗೆ ಈ ಧರ್ಮಾಚರಣೆ ಅಂತ ಹೇಳುವಂಥದ್ದು ಇದೆ. ಯಾಕಂದರೆ ಜ್ಞಾನದ ಕೊನೆಯ ಹಂತದಲ್ಲಿ ಮಾನವನ ಬಸರಿನಲ್ಲಿ ಹುಟ್ಟಿ ಬರುವಂಥದ್ದು ಮನುಷ್ಯ. ಹಾಗಿರುವಂತಹ ಸಂದರ್ಭದಲ್ಲಿ ಅನೇಕ ಜನ್ಮಗಳಲ್ಲಿ ಪಡೆಕೊಂಡಂತಹ ಒಂದು ವಾಸನೆ ಅಥವಾ ಜ್ಞಾನವನ್ನು ಈ ಮನುಷ್ಯ ಜನ್ಮದಲ್ಲಿ ಉಪಯೋಗ ಮಾಡಿಕೊಂಡು ಮತ್ತೆ ಮುಕ್ತಿಯನ್ನು ಪಡೆದುಕೊಳ್ಳುವಂಥದ್ದು. ಅದು ಸಾಧ್ಯ ಆಗಲಿಲ್ಲ ಅಂತಾದ್ರೆ ಮತ್ತೆ ಪುನಃ ಮನುಷ್ಯ ಜನ್ಮದಲ್ಲಿಯೇ ಹುಟ್ಟಿ ಬಂದು ಇನ್ನೂ ಹೆಚ್ಚಿನದಾದಂತಹ ಸಾಧನೆಯನ್ನು ಮಾಡಿ ಅಲ್ಲಿ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಹಾಗಿರುವಾಗ ಸಾಮಾನ್ಯವಾಗಿ ಈ ಮನುಷ್ಯ ಅಂತ ಹೇಳಿದ್ರೆ ಅಲ್ಲಿ ಈ ಜ್ಞಾನವನ್ನು ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಿಕೊಳ್ಬಹುದು ಅಂದ್ರೆ, ಮುಖ್ಯವಾಗಿ ನಾವು ಈ ಧಾರ್ಮಿಕವಾದಂತಹ ಜ್ಞಾನ ಅಂತ ಹೇಳುವಂಥದ್ದು ಅಥವಾ ಪುಣ್ಯವನ್ನು ಪಡೆಯಬೇಕಂತ ಹೇಳುವ ಮಾಡುವ ಕಾರ್ಯದಲ್ಲಿ ನಮ್ಮ ಮನಸ್ಸು ಅಂತ ಬರಬೇಕಾದ್ರೆ ಅದು ನಮ್ಮ ಎಳೆಯ ವಯಸ್ಸಿನಲ್ಲೇ ಬರಬೇಕು. ಹೆಚ್ಚಿನವರ ಮನಸ್ಸಿನಲ್ಲಿ ಇರ್ತದೆ. ನಾವು ಧಾರ್ಮಿಕವಾದಂತಹ ಸಾಧನೆಯನ್ನು ಮಾಡುವುದು ಏನಿದ್ರು ಕೂಡ ಅದು ವೃದ್ಧಾಪ್ಯದ ಸಮಯದಲ್ಲಿ, ಆದರೆ ಅದು ಸರಿಯಲ್ಲ. ಯಾಕಂದ್ರೆ ನಾವು ಈ ಆಧ್ಯಾತ್ಮಿಕ ಜ್ಞಾನ ಅಂತ ಇದ್ದಾಗ ನಮ್ಮ ನಿತ್ಯ ಕರ್ಮಗಳಲ್ಲಿ ಅದನ್ನು ನಾವು ತೊಡಗಿಸಿಕೊಂಡಾಗ ನಾವು ಅನುದಿನವೂ ಕೂಡ ನಾವು ಒಳ್ಳೆಯ ಕರ್ಮಗಳನ್ನೇ ಮಾಡ್ತೇವೆ. ಇಲ್ಲದಿದ್ರೆ ವೃದ್ಧಾಪ್ಯದವರೆಗೂ ನಾವು ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಅಲ್ಲಿ ಕೆಟ್ಟ ಆದಂತಹ ಒಂದು ಪಾಪ ಅಂತ ಹೇಳುವಂಥದ್ದು ಅಲ್ಲಿ ಲಭ್ಯವಾಗ್ತದೆ. ಹಾಗಲ್ಲದೆ ನಾವು ಹುಟ್ಟಿದ ಆರಭ್ಯ ನಾವು ಪುಣ್ಯವನ್ನು ಮಾಡುವಂತಹ ಕೆಲಸ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾಡಬೇಕು. ಹಾಗೆ ಇವತ್ತು ನಾವು ಏನಾದರೂ ಮನಸ್ಸು ಮಾಡಿದರೆ ಇವತ್ತಿನಿಂದಲೇ ಆ ಕಾರ್ಯವನ್ನು ಮಾಡುವುದಕ್ಕೆ ನಾವು ಮುಂದಾಗಬೇಕು. ಶ್ರೇಯಾಂಸಿ ಬಹು ವಿಜ್ಞಾನಿ ಎಂಬಂತೆ ನಾನಾ ವಿಘ್ನಗಳಿಂದ ಧರ್ಮ ಕಾರ್ಯಗಳಿಗೆ ತೊಂದರೆ ಬರಬಹುದು. ಅಷ್ಟೇ ಅಲ್ಲ, ಮುಂದೆ ಇಂತಹ ಪರ್ವ ದಿನಗಳು ಮನುಷ್ಯನಿಗೆ ಬರ್ತದೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷ್ಣಾಷ್ಟಮಿ ಅಂತಿದ್ರೆ ಇವತ್ತೇ ನಾವು ಆಚರಣೆ ಮಾಡಬೇಕು. ಮುಂದಿನ ವರ್ಷ ಆಚರಣೆ ಮಾಡ್ತೇವೆ ಅಂದ್ರೆ ನಾವು ಅಲ್ಲಿ ಬದುಕಿರುವರ್ತೇವೆ ಗೊತ್ತಿಲ್ಲ. ಬದುಕಿದ್ರು ನಮ್ಗೆ ಆ ದಿನ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ದೊರೆಯುತ್ತದೋ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಈ ಕಾಲನ ಚಕ್ರ ಅಂತ ಹೇಳುವಂಥ ಅಥವಾ ಕಾಲನ ಕೈ ಅಂತ ಹೇಳುವಂಥದ್ದು ನಮ್ಮ ತಲೆಯ ಕೂದಲುಗಳನ್ನು ಹಿಡಿದುಕೊಂಡೇ ಇರ್ತದೆ. ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಿರುವಂತಹ ಸಂದರ್ಭದಲ್ಲಿ ಈ ಒಳ್ಳೆಯ ಕೆಲಸ ಅಂತ ಹೇಳುವಂಥದ್ದು ಧಾರ್ಮಿಕ ಕೆಲಸ ಅಂತ ಹೇಳುವಂಥದ್ದು ನಾವು ಎಣಿಸಿದ ಕೂಡಲೇ ಪರ್ವ ದಿನಗಳು ಬಂದ ಕೂಡಲೇ ನಾವು ಅದನ್ನು ಆಚರಣೆಗೆ ಮುಂದೆ ಆಗ್ಬೇಕು. ಇಂದು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮದಲ್ಲಿ ಇದ್ದೇವೆ. ಶ್ರೀಕೃಷ್ಣನ ಅಷ್ಟಮಿ ಅಂತ ಹೇಳುವಂಥದ್ದು ನಾಲ್ಕು ವರ್ಣದವರಿಗೂ ಕೂಡ ಅತ್ಯಂತ ಸಂತೋಷದಾಯಕವಾದಂಥ ಮತ್ತು ಎಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುವಂಥ ಬಹಳ ದೊಡ್ಡವಾದಂತಹ ಪರ್ವವೂ ಹೌದು, ಅದು ಹಬ್ಬವೂ ಹೌದು. ಕೃಷ್ಣಸ್ತು ಭಗವಾನ್ ಸ್ವಯಂ ಈಶ್ವರ ಪರಮಂ ಕೃಷ್ಣ ಅಂತ ಹೇಳಿದ್ದಾರೆ. ಅಂದರೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿಯೂ ಕಾವ್ಯ ಪ್ರಬಂಧಗಳಲ್ಲಿಯೂ ಮಹರ್ಷಿಗಳು ಕವಿಗಳು ಕೀರ್ತನಕಾರರು ಕೊಂಡಾಡಿಕೊಂಡು ದೇವರ ದೇವನು ಅವನಾಗಿದ್ದಾನೆ, ಜಗದ್ಗುರು ಎನಿಸಿಕೊಂಡಿದ್ದಾನೆ. ಅಪ್ರಮಿತವು ಅಮೋಘವು ಆದಂತಹ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು
ಆತ್ಮಗುಣ ಸಂಪತ್ತನ್ನು ಪ್ರಕಟಿಸಿದ ಪರಮಪುರುಷನ ಜನ್ಮ ದಿನಾಚರಣೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರುತ್ತದೆ. ಇದನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ, ವೈಭವದಿಂದ, ಭಕ್ತಿ ಪೂರ್ವಕವಾಗಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡುವ ಮೂಲಕ ಅದನ್ನು ನಾವು ಆಚರಿಸಿ ಸಂಭ್ರಮಿಸುವುದು ನಮ್ಮ ಪದ್ಧತಿಯಾಗಿದೆ. ಹಾಗಾದ್ರೆ ಇವನ ಜನ್ಮ ಏಕಾಯಿತು ಅದನ್ನು ನಾವು ಆಲೋಚನೆ ಮಾಡುವುದಾದ್ರೆ, ಹಿಂದೆ ಭೂದೇವಿಯು ಭೂಭಾರವನ್ನು ತಳೆಯಲಿಕ್ಕಾಗದೆ, ಅಂದ್ರೆ ಭೂಮಿಯಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಅಲ್ಲಿ ಭೂಭಾರ ಉಂಟಾಗ್ತದೆ, ಸಜ್ಜನರಿಗೆ ತೊಂದರೆ ಉಂಟಾಗ್ತದೆ. ಹೀಗೆ ಉಂಟಾದಂತಹ ಸ್ಥಿತಿಯಲ್ಲಿ ಭೂದೇವಿಯು ಗೋವಿನ ರೂಪವನ್ನು ತಾಳಿ ಅಲ್ಲಿ ಬ್ರಹ್ಮದೇವರಲ್ಲಿ ಹೋಗಿ ಮೊರೆಯನ್ನಿಡುವಂಥದ್ದು. ಭಗವಂತ, ಈ ಭೂಭಾರವನ್ನು ನನಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀನು ದುಷ್ಟರನ್ನು ಅಲ್ಲಿ ಶಿಕ್ಷಿಸಬೇಕು ಅಂತ. ಆಗ ಆಕೆಗೆ ಅಭಯವನ್ನು ಕೊಟ್ಟಂತಹ ಬ್ರಹ್ಮದೇವನು ಮುಂದೆ ಪರಮೇಶ್ವರನನ್ನು ಒಡಗೂಡಿಕೊಂಡು ಅಲ್ಲಿ ವಿಷ್ಣುವಿನಲ್ಲಿ ಹೋಗುವಂಥದ್ದು. ಯಾಕೆ ವಿಷ್ಣುವಿನಲ್ಲಿ ಹೋಗ್ತಾನಂದ್ರೆ, ಬ್ರಹ್ಮದೇವನು ಸೃಷ್ಟಿಕರ್ತನಾದರೆ ವಿಷ್ಣು ಅಲ್ಲಿ ಸಲಹುವವನಾಗಿರ್ತಾನೆ, ಪರಮೇಶ್ವರ ಲಯಕರ್ತನಾಗಿರ್ತಾನೆ. ಹಾಗಾದ್ರೆ ಯಾರು ಕಾಯಬೇಕು, ದುಷ್ಟರನ್ನು ಅಲ್ಲಿ ಶಿಕ್ಷಿಸಬೇಕಾದ್ದು ಯಾರು? ಅದು ವಿಷ್ಣುವಿನ ಕರ್ತವ್ಯವಾದ್ದರಿಂದ ಈ ವಿಚಾರವನ್ನು ವಿಷ್ಣುವಿನಲ್ಲಿಗೆ ದೇವತೆಗಳ ಜೊತೆಯಲ್ಲಿ ಹೋಗಿ ಅಲ್ಲಿ ಬ್ರಹ್ಮದೇವರು ಅರಿಕೆ ಮಾಡುವಂಥದ್ದು. ಹೇಗೆ ಅಲ್ಲಿ ವೇದೋಕ್ತವಾದಂತಹ ಪುರುಷ ಸೂಕ್ತಗಳನ್ನು ಪಠಿಸುವ ಮೂಲಕ ವಿಷ್ಣುವನ್ನು ಪ್ರಸನ್ನೀಕರಿಸಿಕೊಳ್ಳುವಂಥದ್ದು. ಪ್ರಸನ್ನನಾದಂತಹ ವಿಷ್ಣುವು ಅಲ್ಲಿ ದೇವಾದಿ ದೇವತೆಗಳಿಗೆ, ಬ್ರಹ್ಮನಿಗೆ, ಪರಮೇಶ್ವರನಿಗೆ ಅಭಯವನ್ನು ನೀಡುತ್ತಾ, ನೀವು ನನ್ನ ಕರ್ತವ್ಯವನ್ನು ಅಲ್ಲಿ ನೆನಪಿಸು ಮಾಡಿ ಕೊಟ್ಟಿದ್ದೀರಿ, ಕರ್ತವ್ಯ ಪ್ರಜ್ಞೆಯನ್ನು ನನಗೆ ಉಂಟು ಮಾಡಿದ್ದೀರಿ, ಹಾಗಾಗಿ ನೀವು ಇನ್ನು ಚಿಂತಿಸುವ ಅಗತ್ಯವಿಲ್ಲ. ಮುಂದೆ ನಾನು ಭೂಲೋಕದಲ್ಲಿ ದೇವಕಿಯ ಅಷ್ಟಮ ಗರ್ಭದಲ್ಲಿ ಜನಿಸಿ ಮುಂದೆ ಆ ಉಪಟಳವನ್ನು ಕೊಡುವಂತಹ ದಾನವರು ದುಷ್ಟರನ್ನು ನಾನು ಸಂಹರಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ಹಾಗಾಗಿ ಈ ದೇವಾನುದೇವತೆಗಳೆಲ್ಲರೂ ಆಗ ದೇವಾಂಶ ಸಂಭೂತರಾಗಿ ಅಲ್ಲಿ ಗೋಪಾಲಕರಾಗಿ ಯಾದವರಾಗಿ ಹುಟ್ಟಿ ಬರಲಿ, ಸ್ವರ್ಗಲೋಕದಲ್ಲಿರುವಂತಹ ಅಪ್ಸರಾಶ್ರೀಯರು ಗೋಪಿಕೆಯರಾಗಿ ಹುಟ್ಟಿ ಬರಲಿ, ಲಕ್ಷ್ಮೀದೇವಿಯು ಕೂಡ ನನ್ನ ಮಡದಿ ಆಗಿ ಅಲ್ಲಿ ಮತ್ತೆ ಪುನಃ ಜನಿಸುತ್ತಾಳೆ ಎಂಬುದಾಗಿ ಅಭಯವನ್ನು ಕೊಟ್ಟು ಆತ ಅಂತರ್ಧಾನ ಆಗುತ್ತೆ, ಆತ ಮಾಯ ಆಗುವಂಥದ್ದು. ಆಗ ಈ ದೇವತೆಗಳೆಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿ ಆ ವಿಚಾರವನ್ನು ಕೂಡ ಗೋಮಾತೆಯ ರೂಪವನ್ನು ಧರಿಸಿದಂತಹ ಭೂದೇವಿಯು ಕೂಡ ಹೇಳಿ ಆಕೆಯೂ ಕೂಡ ಸಂತುಷ್ಟಳಾಗುವಂತೆ ಮಾಡುವಂಥದ್ದು. ಇವೆಲ್ಲವೂ ನಡೆದ ನಂತರ ಮುಂದೆ ಶೂರರಾಜನ ಸುತ ವಸುದೇವ ಉಗ್ರಸೇನ ಮಹಾರಾಜನ ಪುತ್ರಿ ದೇವಕಿಯ ಜೊತೆಯಲ್ಲಿ ಅಲ್ಲಿ ವಿವಾಹವಾಗುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ಕಾಲ ಕರ್ಮ ಸಂಯೋಗ ಅಂತೆ, ಒಳ್ಳೆಯದಾಗಲಿಕ್ಕಾಗಲಿ ಕೆಟ್ಟದಾಗಲಿಕ್ಕಾಗಲಿ ಯಾವುದೇ ಒಂದು ಘಟನೆಗಳು ಸಂಭವಿಸುವುದಕ್ಕಾಗಲಿ ಕಾಲ ಅಂತ ಹೇಳುವಂಥದ್ದು ಪಕ್ವವಾಗಬೇಕು. ಯಾವುದೂ ಕೂಡ ಕಾಲವೇ ನಿರ್ಣಯವನ್ನು ಮಾಡುವಂಥದ್ದು. ಹಾಗೆ ಈ ಭಗವಂತನ ಅವತಾರವು ಆಗಬೇಕಾದ್ರೆ ಅದು ವಿಶೇಷವಾದಂತಹ ಸಂದರ್ಭಗಳು ಅಲ್ಲಿ ಸೃಷ್ಟಿಯಾಗಬೇಕು. ಹಾಗಿದ್ರೆ ಭಗವಂತ ಹುಟ್ಟಬೇಕಾದ್ರೆ ಅದಕ್ಕೂ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದು ಬೇಕು. ಹಿಂದೆ ಅನೇಕ ಮಹರ್ಷಿಗಳು ಕೂಡ ಅಥವಾ ಅನೇಕ ಜನರು ಭಗವಂತ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿ ತಪಸ್ಸನ್ನು ಸಹಸ್ರಾರು ವರ್ಷಗಳ ಕಾಲ ಅಲ್ಲಿ ಮಾಡಿ ಅಲ್ಲಿ ವರವನ್ನು ಕೊಟ್ಟದ್ದು ಇದೆ. ಮುಂದಿನ ಜನ್ಮದಲ್ಲಿ ಅಥವಾ ಮುಂದಿನ ಸಂದರ್ಭದಲ್ಲಿ ನಾನು ನಿಮ್ಮ ಮಗನಾಗಿ ಹುಟ್ಟಿ ಬರುತ್ತೇನೆ ಅಂತ ಪರಮೇಶ್ವರನು ಭಗವಂತನು ಅಲ್ಲಿ ಅಭಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಇಲ್ಲಿ ಶ್ರೀಕೃಷ್ಣನು ಕೂಡ ದೇವತೆಗಳಿಗೆ ಕೊಟ್ಟಂತಹ ಅಲ್ಲಿ ಮಾತಿನ ಅನುಗುಣವಾಗಿ ಅಲ್ಲಿ ಹುಟ್ಟಿ ಬರುವಂತಹ ಸಂದರ್ಭ ಹೇಗೆ, ಅಲ್ಲಿ ವಸುದೇವ ದೇವಕಿಯರಿಗೆ ವಿವಾಹವಾದಂತಹ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಮೆರವಣಿಗೆ ಉಂಟಾಗುವಂಥದ್ದು. ಯಾಕಂದ್ರೆ ರಾಜ ಮಹಾರಾಜರುಗಳು ವಿವಾಹವಾದ ನಂತರ ಆ ಸಂತೋಷ ಕೂಟವಾಗಿ ಅಂದ್ರೆ ಪ್ರಜೆಗಳೆಲ್ಲರೂ ಕೂಡ ಈ ನೂತನ ವಧುವರರನ್ನು ಕಾಣಬೇಕು, ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಅಲ್ಲಿ ಮೆರವಣಿಗೆಯು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ದೇವಕಿಯ ಅಣ್ಣನಾದಂತಹ ಕಂಸನು ಕೂಡ ಆ ಸ್ವತಃ ಆ ರಥದ ವಾಗಿಯನ್ನು ಹಿಡಿದುಕೊಂಡು ಆತ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಆಗ ಶರೀರವಾಣಿ ಒಂದು ಆಗ್ತದೆ. ಯಾಕಂದ್ರೆ ಕಂಸ ಅಂತ ಹೇಳುವ ಒಂದು ದುಷ್ಟನಾಗಿದ್ದ, ಅಲ್ಲಿ ಅಶರೀರವಾಣಿಯಾಗಿ ಏನು ಹೇಳ್ತದೆ, ನಿನ್ನ ಮರಣ ಅಂತ ಹೇಳುವಂಥದ್ದು. ಏನು ನೀನು ಈಗ ಸಂಭ್ರಮದಲ್ಲಿ ನಿನ್ನ ತಂಗಿಯನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದೆಯೋ, ಆಕೆಯ ಅಷ್ಟಮ ಗರ್ಭದಲ್ಲಿ ಹುಟ್ಟುವಂತಹ ಶಿಶುವಿನಿಂದ ಆಗುತ್ತದೆ ಎಂಬಂತಹ ಮಾತು ಕೇಳಿದಾಗ ಆತನ ಕಿವಿಗೆ ಅದು ಬರ ಸಿಡಿಲು ಬಡಿದಂತೆ ಕಾಣ್ತದೆ.
ದುಃಖಿತನಾಗ್ತಾನೆ, ಕ್ರೋಧಿತನಾಗ್ತಾನೆ. ನನ್ನ ತಂಗಿಯನ್ನು ನಾನು ಇಷ್ಟೊಂದು ಪ್ರೀತಿ ಮಾಡಿದ್ರೆ ಈಕೆಯ ಹೊಟ್ಟೆಯಲ್ಲಿ ಹುಟ್ಟುವ ಪುತ್ರನೇ ನನಗೆ ಮೃತ್ಯುವಾಗುತ್ತಂತಾದ್ರೆ ಅಲ್ಲಿ ಆಕೆಯನ್ನು ಕತ್ತನ್ನು ಕತ್ತರಿಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನೂತನ ವರನಾದಂತಹ ಅಲ್ಲಿ ವಸುದೇವ ಕರೀತಾನೆ. 8 ಮಂದಿ ಹುಟ್ಟುವವರೆಗೂ ಸಮಯ ಅಂತ ಹೇಳುವಂಥದ್ದು ಉಂಟಲ್ಲ, ಅದುವರೆಗೂ ನೀನು ಈಗಲೇ ಈಕೆಯನ್ನು ಯಾಕೆ ಕೊಲ್ತಾ ಇದ್ದಿ, ಅಲ್ಲಿ ಸ್ತ್ರೀ ಹತ್ಯೆ ಯಾಕೆ ಉಂಟು ಮಾಡ್ತಾ ಇದ್ದಿ ಎಂದು ತಡೆದಾಗ ಕೊನೆಯದಾಗಿ ಅವರನ್ನು ಕಾರಾಗ್ರಹಕ್ಕೆ ಹಾಕುವಂಥದ್ದು. ಕಾರಾಗ್ರಹಕ್ಕೆ ಹಾಕಿ ಸುಮ್ಮನಿರುವುದಿಲ್ಲ, ಅಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳನ್ನು ಕೂಡ ಹುಟ್ಟಿದ ಕ್ಷಣವೇ ಆತ ನೆಲಕ್ಕೆ ಅಪ್ಪಳಿಸಿ ಕೊಂದು ಕಳೆಯುತ್ತಾನೆ. ಯಾಕಂದ್ರೆ ಅಷ್ಟೊಂದು ದ್ವೇಷ ಆ ಕಂಸನಲ್ಲಿ ಉಂಟಾಗ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ಇನ್ನು ಕೊನೆಯದಾಗಿ 8ನೆಯ ಗರ್ಭದಲ್ಲಿ ಹುಟ್ಟುವಂಥ ಮಗು ತನ್ನ ವೈರಿಯಾಗಿದ್ದಾನೆ, ತನ್ನನ್ನು ಕೊಲ್ಲುವವನಾಗಿದ್ದಾನೆ. ಆದ್ದರಿಂದ ಬಲವಾದ ಕಾವಲನ್ನು ಇರಿಸಿ ಸೇವಕರನ್ನು ಎಚ್ಚರಿಕೆಯಲ್ಲಿ ಇರುವಂತೆ ಹೇಳಿ ಆತ ಆ 8ನೆಯ ಮಗುವು ಹುಟ್ಟುವ ನಿರೀಕ್ಷೆಯಲ್ಲೇ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾದಂಥ ಭಗವಂತನು ಅವತಾರವಾಗುವಂತಹ ಸೂಚನೆಗಳು ಕಾಣ್ತದೆ. ಬ್ರಹ್ಮಾದಿ ದೇವತೆಗಳಿಗೆ ಕೊಟ್ಟ ಮಾತಿನಂತೆ ಸರ್ವಭೂತಗಳಲ್ಲೂ ವ್ಯಾಪ್ತನಾದಂತಹ ಮಹಾವಿಷ್ಣು ದೇವಾಂಬದಿಯಲ್ಲಿ ಅಂದ್ರೆ ಆ ದೇವತೆಗೆ ಸಮಾನವಾದಂತಹ ಗರ್ಭದಲ್ಲಿ ಅಲ್ಲಿ ಅವತರಿಸಿದನು, ಆವಿರ್ಭಸಿದನು. ಹೇಗೆ ವಸುದೇವ ದೇವಕಿಯರಿಗೆ ತಮ್ಮ ಕಣ್ಣುಗಳನ್ನು ಅಲ್ಲಿ ನಂಬಲಿಕ್ಕಾಗಿಲ್ಲ. ಅಂತಹ ಸುಂದರವಾದಂತಹ ಪೂರ್ಣ ಚಂದ್ರನಂತೆ ಕಂಗೊಳಿಸುವ ವಿಶೇಷವಾದಂತಹ ಪಟ್ಟೆ ಪಿತಾಂಬರಗಳನ್ನು ಧರಿಸಿರುವಂತಹ ಕೌಸ್ತುಭಧಾರಿಯಾದಂತಹ ಆ ಕಂದನು ಜನಿಸುವಂತಹ ಸಂದರ್ಭ ಅಲ್ಲಿ ಉಂಟಾಗ್ತದೆ. ಹೇಗೆ ಆ ಸನ್ನಿವೇಶ ಅಂತೇಳೊಂದು, ಅಶ್ವಿನಿ ನಕ್ಷತ್ರವು ಕಳೆದು ರೋಹಿಣಿ ನಕ್ಷತ್ರವು ಬರಲು, ತಾರೆಗಳು ಅಗಸದಲ್ಲಿ ಪ್ರಕಟವಾದವು, ನದಿ ಹೊಳೆಗಳು ಸಂತೋಷದಿಂದ ಉಕ್ಕಿ ಹರಿದವು, ಹಕ್ಕಿಗಳು ಚಿಲುಪಿಲಿಗುಟ್ಟಿದವು, ಹೂಗಳು ಅರಳಿದವು, ಮಾರುತಗಳು ಸುಗಂಧ ಗಾಳಿಯನ್ನು ಹೊತ್ತು ತಂಪಾಗಿ ಬೀಸಲು ಪ್ರಾರಂಭಿಸಿದವು, ದೇವ ದುಂದಿಬಿಗಳು ಮೊಳಗಲು, ಕಿನ್ನರರು ಪಾಡಿದರು, ಸಿದ್ಧ ಚಾರಣರರು ಸ್ತುತಿಸಿದರು, ಸ್ವರ್ಗದಲ್ಲಿ ಅಪ್ಸರೆಯರು ನರ್ತನ ಮಾಡಿದರು. ಇಂತಹ ಒಂದು ಸುಂದರ ವಾತಾವರಣದಲ್ಲಿ ಆ ದೇವಕಿಯ ಗರ್ಭದಲ್ಲಿ ಆ ಶ್ರೀಕೃಷ್ಣನ ಜನನ ಆಗುತ್ತದೆ. ವಸುದೇವ ದೇವಕಿಯರಿಗೆ ಆದ ಸಂತೋಷ ಅಂತ ಹೇಳುವಂಥದ್ದು ಅಷ್ಟಿಷ್ಟಲ್ಲ, ಆ ಮಗುವಿನ ಸೌಂದರ್ಯವನ್ನು ಅದರ ಮುದ್ದಾದ ನಗುವನ್ನು ಕಂಡು ಆತ ಮನದಲ್ಲಿ, ಯಾಕಂದ್ರೆ ಅವನು ಕಾರಾಗೃಹದಲ್ಲಿದ್ದಾನೆ, ಅವನು ರಾಜನಾಗಿದ್ರೆ ಅಥವಾ ಹೊರಗಿದ್ದಿದ್ರೆ ಅನೇಕ ಬ್ರಾಹ್ಮಣರನ್ನು ಊರ ಜನರನ್ನೆಲ್ಲ ಕರೆಸಿ ದಾನ ದಕ್ಷಿಣೆ ಸಿಹಿ ತಿಂಡಿ ಇತ್ಯಾದಿಗಳನ್ನು ಹಂಚುತ್ತಿದ್ದ. ಆದ್ರೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ, ಮನಸ್ಸಿನಲ್ಲೇ ಸಹಸ್ರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ. ಆಗ ದೇವನು ಅವರ ಮುಂದೆ ಪ್ರತ್ಯಕ್ಷನಾಗಿ ಅಲ್ಲಿ ಕೆಲವು ಸೂಚನೆಗಳನ್ನು ಕೊಡ್ತಾನೆ, ನೀವು ಹೀಗೆ ಸಂತೋಷದಲ್ಲಿ ಕುಳಿತರೆ ಆಗ್ಲಿಕ್ಕಿಲ್ಲ, ಮುಂದೆ ಮಾಡುವಂತಹ ಕಾರ್ಯಗಳು ಅನೇಕ ಇವೆ. ಯಾಕಂದ್ರೆ ಆ ಕಂಸ ಅಂತ ಹೇಳುವವನು ಅಲ್ಲಿ ಸೇವಕರನ್ನು ಇಟ್ಟು ಕಾಯ್ತಾ ಇದ್ದಾನೆ, ಮಗುವಿನ ಸ್ವರ ಕೇಳಿತುಂತಾದ್ರೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಕಂಸನಿಗೆ ಕೊಡುವಂಥದ್ದು. ಹಾಗೆ ಆಗಬಾರ್ದು, ಮುಂದಿನ ವಿಚಾರಗಳಿಗೆ ಈ ಕಾಲ ಅಂತ ಹೇಳುವಂಥದ್ದು ಸಿದ್ಧವಾಗಬೇಕು ಅಂತ ಹೇಳಿ ಅಲ್ಲಿ ವಸುದೇವನಿಗೆ ಕೆಲವು ಸೂಚನೆಗಳನ್ನು ಕೊಟ್ಟು ಅವರ ಮಡಿಲಲ್ಲಿ ಮಗುವಾಗಿ ಮತ್ತೆ ಪುನಃ ಮಲಗಿದಾಗ ಅಲ್ಲಿ ವಸುದೇವ ಆ ಮಗುವನ್ನು ಎತ್ತಿಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಹೊರಡುವಂಥದ್ದು. ಹೀಗೆ ಹೊರಡುವಾಗ ಮಾಯೆಯ ಸಿಲುಕಿಗೆ ಸಿಲುಕಿದಂತಹ ಆ ಕಾವಲು ಭಟರು ಅಲ್ಲಿ ನಿದ್ರಿತರಾಗ್ತಾರೆ. ಹಾಗೆ ಕೈಕಾಲುಗಳಿಗೆ ಹಾಕಿದಂತಹ ಸಂಕೋಲಗಳು ತನ್ನಿಂದ ತಾನೇ ಬಿಡಿಸಲ್ಪಡ್ತವೆ, ಬೀಗಗಳು ತೆರೆದುಕೊಳ್ತದೆ. ಹಾಗೆ ಯಾವುದೇ ಅಡೆತಡೆಗಳಿಲ್ಲದೆ ಆತ ಮುಂದಕ್ಕೆ ಮುಂದಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಗುಡುಗು ಸಿಡಿಲು ಮಳೆ ಮುಂತಾದಂತಹ ವಾತಾವರಣಗಳು ಉಂಟಾದ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ವಿಚಾರ ಅಂತ ಹೇಳುವಂಥದ್ದು ಗೊತ್ತಾಗುವುದಿಲ್ಲ. ಸಾಗರದಲ್ಲಿ ಮಲಗಿರುವಂತಹ ಮಹಾಶೇಷ ಈ ಮಳೆಯಿಂದಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದೆಂಬುದಾಗಿ ತನ್ನ ಹೆಡೆಯನ್ನು ಬಿಚ್ಚಿ ಕೃಷ್ಣನಿಗೆ ಯಾವುದೇ ತೊಂದರೆ ಆಗದಂತೆ ಅಲ್ಲಿ ಆಸರೆಯಂತೆ ಅಂದರೆ ಶ್ವೇತ ಛತ್ರದಂತೆ ಆಸರೆಯಾಗಿ ಅಲ್ಲಿ ರಕ್ಷಣೆಯನ್ನು ಕೊಡುವಂಥದ್ದು. ಹೀಗೆ ವಸುದೇವನು ಆ ಮಗುವನ್ನು ತಲೆಯ ಮೇಲೆ ಒಂದು ಬುಟ್ಟಿಯಲ್ಲಿ ಹಾಕಿ ಹೊತ್ತುಕೊಂಡು ಸೀದಾ ನಂದನ ಅರಮನೆಗೆ ತೆರಳುವಂಥದ್ದು. ಅಲ್ಲಿ ಯಶೋದೆಯು ಕೂಡ ಅಲ್ಲಿ ಆಗತಾನೆ ಒಂದು ಹೆಣ್ಣು ಶಿಶುವನ್ನು ಪಡೆದಿರ್ತಾಳೆ, ಕೆತ್ತಿರ್ತಾಳೆ. ದೇವರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ನೀನು ಏನು ಮಾಡಬೇಕು ಅಂತ. ಅದೇ ರೀತಿಯಾಗಿ ಈ ಮಗುವನ್ನು ಆಕೆಯ ಪಕ್ಕದಲ್ಲಿ ಮಲಗಿರಿಸಿ ಅಲ್ಲಿ ಹುಟ್ಟಿದಂತಹ ಹೆಣ್ಣು ಶಿಶುವನ್ನು ಮರಳಿ ತಂದು ತಾನು ಕಾರಾಗ್ರಹವನ್ನು ಸೇರಿಸಿಕೊಳ್ಳುವಂಥ ಕಾರಾಗ್ರಹದಲ್ಲಿ ಸೇರಿಕೊಳ್ಳುವಂಥದ್ದು. ಯಾವಾಗ ಮತ್ತೆ ಪುನಃ ಅಲ್ಲಿ ಯಥಾಸ್ಥಿತಿ ಉಂಟಾಯಿತು
ಅಂದ್ರೆ ಮತ್ತೆ ಪುನಃ ಕಾರಾಗೃಹದ ಬೀಗ ಹಾಕಲ್ಪಟ್ಟವು, ಮಲಗಿದ್ದಂತಹ ಸೇವಕರು ಎಚ್ಚರಪಟ್ಟವು. ಹಾಗೆ ಅಲ್ಲಿ ಮಗುವು ಕೂಡ ಅಳುವ ಶಬ್ದವು ಆ ಸೇವಕರಿಗೆ ಕೇಳಿದಾಗ ಎಚ್ಚೆತ್ತಂತಹ ಸೇವಕರು ಅಲ್ಲಿ ಕಂಸ ಮಹಾರಾಜನ ಸೂಚನೆಯಂತೆ ಆ ಮಗುವನ್ನು ಎತ್ತಿಕೊಂಡು ಹೋಗಿ ಅಲ್ಲಿ ಕಂಸ ಮಹಾರಾಜನಿಗೆ ಕೊಡುವಂಥದ್ದು. ಹೀಗೆ ಕ್ಷೀರಸಾಗರದಲ್ಲಿ ಮಹಾಶೇಷನು ಕೂಡ ತನ್ನ ಸ್ವಸ್ಥಾನವನ್ನು ಅಲ್ಲಿ ಸೇರುವಂತಹ ಸಮಯ. ಹೀಗೆ ಯೋಗ ಮಾಯೆಯ ಪ್ರಭಾವದಿಂದ ವಸುದೇವ ದೇವಕಿಯರಿಗೆ ಘಟಿಸಿದ ಘಟನೆಗಳು ಮತ್ತೆ ಸ್ಮರಣೆಗೆ ಬರಲಿಲ್ಲ. ನೋಡಿ, ಅವರಿಗೂ ಕೂಡ ಮರೆತು ಹೋಯಿತು ಏನೆಲ್ಲ ಘಟನೆಗಳು ಆದವು. ಅವುಗಳು ಕೂಡ ಅಲ್ಲಿ ತಂದೆ ತಾಯಿಗಳಿಗೆ ಮರೆತು ಹೋಗಿಬಿಟ್ಟವು. ವಸುದೇವ ಯಶೋದೆ ಪಡೆದ ಮಗುವನ್ನು ಕಾರಾಗ್ರಹದಲ್ಲಿ ತಂದಿರಿಸಿದಾಗ ಅದೇ ವಸುದೇವ ದೇವಕಿಯರ ಅಷ್ಟಮ ಗರ್ಭದಲ್ಲಿ ಜನಿಸಿದ ಮಗುವೆಂದು ಎಣಿಸಿ ಅದರ ಕೈಗಳಿಂದ ತಪ್ಪಿಸಿಕೊಂಡು ಅಂದ್ರೆ ಆ ಮಗುವನ್ನು ಕೊಂಡೋಗಿ ಕಂಸ ಮಹಾರಾಜರಿಗೆ ಅರ್ಪಿಸ್ತಾರೆ. ಯಥಾಪ್ರಕಾರವಾಗಿ ಕಂಸ ಮಹಾರಾಜನು ಆ ಮಗುವಿನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸುವಂತಹ ಸಂದರ್ಭದಲ್ಲಿ ಆ ಮಗುವು ಕಂಸ ಮಹಾರಾಜನ ಕೈಯಿಂದ ತಪ್ಪಿಸಿಕೊಂಡು ಅಂತರಿಕ್ಷದಲ್ಲಿ ಅಲ್ಲಿ ಹೇಳ್ತದೆ, ನಿನ್ನನ್ನು ಕೊಲ್ಲುವಂತಹ ಆ ಶಕ್ತಿ ಮಗುವು ಅದು ನಾನಲ್ಲ, ಅದು ಇನ್ನೊಂದು ಕಡೆಯಲ್ಲಿ ಬೆಳೆಯುತ್ತೆ ಆಗಿದೆ ಎಂಬುದಾಗಿ ಅಲ್ಲಿ ಹೇಳಿ ಅದು ಕೂಡ ಮಾಯವಾಗಿ ಹೋದಂತಹ ಸಂದರ್ಭದಲ್ಲಿ ಬಹಳ ಸಿಟ್ಟಿಗೆ ಹೇಳ್ತಾನೆ, ರೋಷಾವೇಶಕ್ಕೆ ತುತ್ತಾಗ್ತಾನೆ. ಕೂಡಲೇ ತನ್ನ ಸೇವಕರಿಗೆ ಆಜ್ಞೆ ಮಾಡ್ತಾನೆ, ಈ ನಾಡಿನಲ್ಲಿ ಅಥವಾ ಇನ್ನು ಎಲ್ಲೇ ಇರಲಿ ಹೀಗೆ ತಾನೇ ಹುಟ್ಟಿದ ಮಗುಗಳಿದ್ರೆ ಅವುಗಳನ್ನು ಕೊಲ್ಲಿಸಿಬಿಡಿ. ಆದ್ರೆ ಆ ಮಗುವನ್ನು ಕೊಲ್ಲಿಸುವುದು ಹೇಗೆ, ಗೊತ್ತಾಗುವುದು ಹೇಗೆ? ಆಗ ಪೂತನಿಯನ್ನು ಕರೆಸಿ, ಪೂತನಿ ಎಂಬ ರಾಕ್ಷಸಿಯನ್ನು ಕರೆಸಿ ಆಕೆಗೆ ಈ ಕಾರ್ಯವನ್ನು ಕೊಡುವ. ಆಕೆ ವಿಷದ ಮೊಲೆಯನ್ನು ಉಳ್ಳವಳಾಗಿ ಅಲ್ಲಿ ನಾಡಿನಲ್ಲಿ ಇರುವಂತಹ ಆಗತಾನೆ ಹುಟ್ಟಿದ ಮಕ್ಕಳನ್ನು ತನ್ನ ಮೊಲೆಯ ಹಾಲನ್ನು ಉಣಿಸುವ ಮೂಲಕ ಕೊಲ್ಲುತ್ತಾ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಮುಂದೆ ನಂದನ ಅರಮನೆಗೆ ಹೋಗುವಂತ ಸಂದರ್ಭ ಆಗತಾನೆ ಅಲ್ಲಿ ಮಗುವನ್ನು ಬೆಳೀತಾ ಇತ್ತು, ಕೃಷ್ಣನು ಅಲ್ಲಿ ಬೆಳೆಯುತ್ತಲಿದ್ದ. ಆಗ ಯಾವಾಗ ಪೂತನಿಯು ನಂದನ ಅರಮನೆಗೆ ಹೋಗಿ ಯಶೋದೆಯ ಮಡಿಲಲ್ಲಿದ್ದಂತ ಮಗುವನ್ನು ತೆಗೆದುಕೊಂಡು ಅಲ್ಲಿ ಹಾಲನ್ನು ಉಣಿಸಲಿಕ್ಕೆ ಮುಂದಾಗ್ತಾಳೋ ಆಗ ಅಲ್ಲಿ ಬಾಲ ಕೃಷ್ಣನಿಗೆ ಗೊತ್ತಾಗ್ತದೆ, ಇದು ನನ್ನನ್ನು ಕೊಲ್ಲಲಿಕ್ಕೆ ಬಂದದ್ದು. ಹೀಗೆ ತನ್ನನ್ನು ಕೊಲ್ಲಲು ಬಂದಂತಹ ಆ ಅಸುರಿಯನ್ನು ತಾನು ಕೊಲ್ಲಬೇಕು ಎಂಬ ನಿರ್ಧಾರಕ್ಕೆ ಮಾಡಿ ಮೊಲೆಗೆ ಬಾಯಿ ಇಟ್ಟದ್ದ ತಕ್ಷಣ ರಕ್ತ ಬರುವವರೆಗೂ ಆ ರಾಕ್ಷಸಿಯ ಹಾಲನ್ನು ಕುಡಿದು ಕೊನೆಗೆ ರಕ್ತವನ್ನು ಹೀರಲು ಮುಂದಾಗ ಪ್ರಾಣ ಭಯದಿಂದ ಆಕೆ ಚೀರುವಂತ ತಕ್ಷಣ ಕೃಷ್ಣನು ಆಕೆಯ ಎದೆಯ ಮೇಲೆ ಹತ್ತಿ ಆಕೆಯ ಕಾಲಿನಿಂದ ತುಳಿದು ಆಕೆಯ ಉಸಿರು ಕಟ್ಟಿ ಸಾಯುವವರೆಗೂ ಆಕೆಯನ್ನು ಬಿಡುವುದಿಲ್ಲ, ಆಕೆಯನ್ನು ಕೊಂದು ಕಳೆಯುತ್ತಾನೆ. ಹೀಗೆ ರಾಕ್ಷಸಿಯು ಘೋರವಾದಂತಹ ಶಬ್ದವನ್ನು ಮಾಡುತ್ತಾ ಒಂದು ಹೆಮ್ಮರವು ಬಿದ್ದಂತೆ ಆಕೆ ಬಿದ್ದು ಸತ್ತು ಹೋಗುವಂಥದ್ದು. ಹೀಗೆ ಕೃಷ್ಣನು ತನ್ನ ಬಾಲ ಲೀಲೆಯನ್ನು ತೋರುವಂಥದ್ದು. ತಾನು ಭೂದೇವಿಗೆ ಕೊಟ್ಟಂತೆ, ದೇವಾದಿ ದೇವತೆಗಳಿಗೆ ಕೊಟ್ಟಂತ ಅಭಯದಂತೆ ರಾಕ್ಷಸರ ರಾಕ್ಷಸಿಯರ ಸಂಹಾರವನ್ನು ಆತ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭವು ನಾವು ಕಾಣುವಂಥದ್ದು. ಶ್ರೀಕೃಷ್ಣನ ಲೀಲೆ ಅಂತ ಹೇಳುವಂಥದ್ದು ಅದು ವರ್ಣಿಸಲಿಕ್ಕೆ ಅದು ಅಸಾಧ್ಯ. ಯಾಕಂದ್ರೆ ಶ್ರೀಕೃಷ್ಣ ಅಂತ ಹೇಳುವಂಥದ್ದೇ ಹಾಗೆ, ಆತ ಲೋಕದ ಉದ್ಧಾರವನ್ನು ಮಾಡುವುದಕ್ಕಾಗಿ ಆತ ಜನ್ಮವನ್ನು ತಾಳಿರುವಂಥದ್ದು. ಹೀಗೆ ಶ್ರೀಕೃಷ್ಣನು ಬೆಳೆದು ದೊಡ್ಡವನಾಗುತ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಆತ ಬಾಲಲೀಲೆಗಳನ್ನು ತೋರುವಂಥದ್ದು ನಾವು ಕಾಣ್ತೇವೆ. ಮೊಸರನ್ನು ಕೊಡುವಂಥದ್ದು, ಬೆಣ್ಣೆಯನ್ನು ಕದಿಯುವಂಥದ್ದು, ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಆಟವನ್ನು ಆಡುವಂಥದ್ದು, ಗೋಪಾಲಕರೊಡನೆ ಆತ ಇರುವಂಥದ್ದು. ಹೀಗೆ ಗೋಪಾಲಕರೊಡನೆ ಆಡುವಂತಹ ಸಂದರ್ಭದಲ್ಲಿ ಒಂದು ದಿನ ಆತ ಮಣ್ಣನ್ನು ತಿಂದು ಬಿಡ್ತಾನೆ. ಆ ಮಣ್ಣನ್ನು ತಿಂದಂತಹ ಸಂದರ್ಭದಲ್ಲಿ ಆ ಉಳಿದಂತಹ ಬಾಲಕರು ಬಂದು ಯಶೋಧೆಯಲ್ಲಿ ದೂರಿಡ್ತಾರೆ, ನಿನ್ನ ಮಗ ಮಣ್ಣನ್ನು ತಿಂದ ಅಂತ. ಆಗ ಗದರಿಸಿ ಬಾಯಿಯನ್ನು ಹಾಕಿದ್ ನೋಡಿದಾಗ, ನೋಡುವ ಎಲ್ಲಿ ಉಂಟು ಮಣ್ಣು, ಬಾಯಿಯನ್ನು ತೆರೆ ಅಂತ ಹೇಳಿದಾಗ ಅಲ್ಲಿ ಬಾಯಿಯನ್ನು ತೆರೆದಂತಹ ಸಂದರ್ಭದಲ್ಲಿ ಆಕೆ ಬಾಯಿಯಲ್ಲಿ ಮಣ್ಣನ್ನು ಕಂಡದ್ದಲ್ಲ, ವಿಶ್ವರೂಪವನ್ನೇ ಕಾಣ್ತಾಳೆ. ಇಡೀ ಬ್ರಹ್ಮಾಂಡವೇ ಆ ಕೃಷ್ಣನ ಬಾಯಿಯಲ್ಲಿ ಕಂಡದ್ದನ್ನು ನೋಡಿ ಆಕೆ ತಿಳ್ಕೊಳ್ತಾಳೆ, ಇವನು ಸಾಮಾನ್ಯನಲ್ಲ, ಜಗದೋದ್ಧಾರಕ ಶ್ರೀಕೃಷ್ಣ ದೇವರ ದೇವ ಎಂಬುದನ್ನು ಆಕೆ ಅರಿತುಕೊಂಡು ಹೆಮ್ಮೆ ಪಡ್ತಾಳೆ. ಹಾಗೆ ಆ ಊರಿನಲ್ಲಿ ಒಂದು ಕಾಳಿಂದಿ ನದಿ ಅಂತ ಹೇಳುವಂಥದ್ದು ಒಂದು ಇರ್ತದೆ. ಕಾಳಿಂದಿ ನದಿ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಸರ್ಪವು ಇರುವಂತಹ ಒಂದು ಸ್ಥಳ. ಅಂದ್ರೆ ಅಲ್ಲಿ ಕಾಳಿಂಗ ಮರ್ದನ ಕೃಷ್ಣ ಅಂತ ಹೇಳುವಂತಹ ಸಂದರ್ಭ ಅಥವಾ ವಿಚಾರ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಬರ್ತದೆ. ಅಲ್ಲಿ
ಯಾಕೆ ಅಲ್ಲಿ ಒಂದು ಕೃಷ್ಣ ಸರ್ಪವು ವಾಸವಾಗಿತ್ತು ಎಂಬುದನ್ನು ನಾವು ನೋಡುವುದಾದ್ರೆ, ಆ ಕಾಳಿಂದಿ ನದಿಯ ನೀರು ಅಂತ ಹೇಳುವಂಥದ್ದು ಪ್ರಶಾಂತವಾಗಿತ್ತು, ಒಳ್ಳೆಯದೇ ಆಗಿತ್ತು. ಆದ್ರೆ ಸಾಮಾನ್ಯ ಜನರಿಗೆ ಅದರ ಉಪಯೋಗ ಆಗುತ್ತಿರಲಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಒಂದು ಕೃಷ್ಣ ಸರ್ಪವು ವಾಸವಾಗಿತ್ತು, ಬೃಹದ್ದಾದಂತ ಆಕಾರವನ್ನು ತಳೆದಿತ್ತು. ಹಾಗಾದ್ರೆ ಅಲ್ಲಿಯೇ ಅದು ಏಕೆ ತಳೆದಿತ್ತು ಅಂದ್ರೆ, ಆ ಪ್ರದೇಶದಲ್ಲಿ ಮೀನುಗಳನ್ನು ತಿನ್ನುವುದಕ್ಕಾಗಿ ಗರುಡನ್ನು ಪದೇ ಪದೇ ಬರುತ್ತಿದ್ದಂತ ಸಂದರ್ಭದಲ್ಲಿ ಅಲ್ಲೇ ತಪಸ್ಸನ್ನು ಆಚರಿಸುತ್ತಿದ್ದಂತಹ ಮಹರ್ಷಿಯೋರ್ವರು ಅಲ್ಲಿ ಗರುಡನಿಗೆ ಹೇಳ್ತಾರೆ, ನೀನಿಗಿಲ್ಲಿ ಈ ರೀತಿಯಾದಂತಹ ಹಿಂಸಾಚರಣೆಯನ್ನು ಮಾಡಬಾರ್ದು, ಇಲ್ಲಿದ್ದ ಮೀನುಗಳನ್ನು ನೀನು ತಿನ್ನಬಾರ್ದು ಅಂತ. ಆದ್ರೆ ಗರುಡ ಅದಕ್ಕೆ ಒಪ್ಪದೇ ಇದ್ದ ಕಾರಣ ಆ ಮುನಿಯು ಅಲ್ಲಿ ಶಾಪವನ್ನು ಕೊಡುವಂಥದ್ದು. ಒಂದು ವೇಳೆ ಇನ್ನು ನೀನು ಬಂದು ಇಲ್ಲಿಯ ಮೀನುಗಳನ್ನು ನೀನು ತಿಂದ್ರೆ ನೀನು ಮರಣವನ್ನು ಅಪ್ಪು. ಈ ಶಾಪಕ್ಕೆ ಹೆದರಿದಂತಹ ಗರುಡನು ಅಂದಿನಿಂದ ಅಲ್ಲಿಗೆ ಬರುತ್ತಿರಲಿಲ್ಲ. ಅದನ್ನೇ ರಕ್ಷೆಯನ್ನು ಮಾಡಿಕೊಂಡಂತ ಆ ಸರ್ಪ, ಯಾಕಂದ್ರೆ ಸರ್ಪಕ್ಕೂ ಗರುಡನಿಗೂ ವೈರತ್ವ, ಇಲ್ಲಿ ನಾನು ವಾಸವಾಗಿದ್ರೆ ಗರುಡನು ಮತ್ತೆ ಬರುವುದಿಲ್ಲ ಎಂಬುದಾಗಿ ತಿಳಿದು ಅಲ್ಲಿ ವಾಸವಾಗಿತ್ತು. ಇದರಿಂದ ಜನರಿಗೆ ತೊಂದರೆ ಉಂಟಾಗಿತ್ತು. ಆ ಕಾರಣದಿಂದ ಅಲ್ಲಿ ಕೃಷ್ಣನು ಈ ಉಪಟಳವನ್ನು ಕೊನೆಗಾಣಿಸಬೇಕು ಎಂಬುದಾಗಿ ಆ ಕಾಳಿಂದಿ ನದಿಯಲ್ಲಿ ಇಳಿದು ಅಲ್ಲಿ ಆ ನದಿಯಲ್ಲಿ ಈಜಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೋಪಗೊಂಡ ಸರ್ಪ ಕೃಷ್ಣನನ್ನು ಸುತ್ತುವರೆಯಲು ಕೃಷ್ಣನು ಅದರ ಅಪ್ಪುಗೆಯಿಂದ ಅದರ ಬಿಗಿಯಾದಂತಹ ಸುತ್ತಿನಿಂದ ಬಿಡಿಸಿಕೊಂಡು ಅದು ಹೆಡೆಯನ್ನು ಅರಳಿಸಿ ಆತನ ಮೇಲೆ ಸಿಟ್ಟನ್ನು ತೋರುವಂತಹ ಸಂದರ್ಭದಲ್ಲಿ ಅದನ್ನೇ ಕ್ರೀಡಾ ರಂಗವನ್ನಾಗಿ ಮಾಡಿಕೊಂಡು ಶ್ರೀಕೃಷ್ಣನು ಅಲ್ಲಿ ನೃತ್ಯವನ್ನು ಮಾಡುವಂಥದ್ದು. ಎಲ್ಲಿಯ ನೃತ್ಯ ಅಂತ ಹೇಳಿದ್ರೆ ಆ ಸರ್ಪಕ್ಕೆ ಈ ಕೃಷ್ಣನ ತುಳಿತ ಅಂತ ಹೇಳುವಂಥದ್ದು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆ ರೀತಿಯಾದಂತಹ ಒಂದು ಉಸಿರು ಕಟ್ಟುವ ವಾತಾವರಣದಲ್ಲಿ ಇನ್ನೇನು ನಾನು ಸತ್ತೇ ಹೋಗುತ್ತೇನೆ ಎನ್ನುವಂತಹ ಸಂದರ್ಭದಲ್ಲಿ ಆ ಕೃಷ್ಣ ಸರ್ಪದ ಮಡದಿ ಬಂದು ಅಲ್ಲಿ ಪ್ರಾಣ ಭಿಕ್ಷೆಯನ್ನು ಕೇಳುವಂಥದ್ದು. ಪತಿ ಭಿಕ್ಷೆಯನ್ನು ಕೇಳಿದಾಗ ಶ್ರೀಕೃಷ್ಣನು ಕರುಣಾಮಯಿ ಆದ್ದರಿಂದ ಅಲ್ಲಿ ಸರ್ಪಕ್ಕೆ ಎಚ್ಚರಿಕೆ ಕೊಡ್ತಾನೆ, ಇನ್ನು ನೀನು ಈ ನದಿಯಲ್ಲಿ ಇರಬಾರ್ದು, ಯಾವುದಾದ್ರೂ ಸಮುದ್ರಕ್ಕೆ ಹೋಗಿ ನೀನು ಇಲ್ಲಿ ಇರಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಪ್ರಾಣ ಭಯದಿಂದ ತತ್ತರಿಸುತ್ತಿರುವಂತಹ ಕೃಷ್ಣ ಸರ್ಪವು ಅಲ್ಲಿಂದ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು. ಹೀಗೆ ಆ ಕಾಳಿಯ ಮರ್ದನವನ್ನು ಮಾಡಿದಂತಹ ಅದರ ಭಯವನ್ನು ದೂರ ಮಾಡಿದಂತಹ ಶ್ರೀಕೃಷ್ಣನ ಸಾಧನೆಯನ್ನು ಇಡೀ ಪ್ರಪಂಚವೇ ಹೊಗಳಲಿಕ್ಕೆ ಪ್ರಾರಂಭ ಮಾಡಿತು. ಕೃಷ್ಣನು ಅಸಾಮಾನ್ಯ ಶೂರನಾಗಿದ್ದಾನೆ ಎಂಬುದನ್ನು ಗೋಪಾಲಕರು ಇಡೀ ಪ್ರಪಂಚಕ್ಕೆ ಪ್ರಚುರಪಡಿಸಿದಂತಹ ಒಂದು ಘಟನೆ ಬಹಳ ವಿಶೇಷವಾದ. ಹಾಗೆ ಮತ್ತೊಂದು ಘಟನೆ ಗೋವರ್ಧನಗಿರಿಯನ್ನು ಗೆದ್ದು, ಯಾವ ಸಂದರ್ಭ ಹೆಚ್ಚಾಗಿ ಇಂದ್ರಾದಿ ದೇವತೆಗಳಿಗೆ ಆ ಗೋಪಾಲಕರು ವರ್ಷಕ್ಕೊಮ್ಮೆ ಅಲ್ಲಿ ಉತ್ಸವವನ್ನು ಆಚರಿಸುತ್ತಿದ್ರು, ಇಂದ್ರನಿಗೆ ಅಲ್ಲಿ ಹವಿಸ್ಸನ್ನು ಅರ್ಪಿಸ್ತಾಯಿದ್ರು, ಅಲ್ಲಿ ಉತ್ಸವವನ್ನು ಆಚರಿಸ್ತಿದ್ರು. ಆದ್ರೆ ಕೃಷ್ಣ ಬಂದು ಹೇಳ್ತಾನೆ, ಇಂದ್ರನಿಗೆ ನೀವು ಯಾಕೆ ಉತ್ಸವವನ್ನು ಅರ್ಪಿಸಬೇಕು, ಏನು ಅಲ್ಲಿ ಅರ್ಪಿಸುವಂತ ಅಗತ್ಯವೇ ಇಲ್ಲ ಎಂಬುದಾಗಿ ಹೇಳಿದಾಗ ಅಂದಿನ ವರ್ಷ ಉತ್ಸವವನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕುಪಿತನಾದಂತಹ ದೇವೇಂದ್ರ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಮಳೆಯನ್ನು ಸುರಿಸಿ ಗೋವುಗಳಿಗೂ ಗೋಪಾಲಕರಿಗೂ ತೊಂದರೆಯನ್ನು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ತಾವು ಇನ್ನು ಹೇಗೆ ಬದುಕಲಿಕ್ಕೆ ಸಾಧ್ಯ, ಈ ರೀತಿಯಾದಂತಹ ಮಳೆ ಸುರಿತಾ ಉಂಟು, ದನಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಗ ರಕ್ಷಣೆಗಾಗಿ ಮಳೆಯಿಂದ ತೊಂದರೆಯಾಗದಂತೆ ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಕಿತ್ತು ತನ್ನ ಕಿರುಬೆರಳಿನಲ್ಲಿ ಅಲ್ಲಿ ಗೋಪಾಲಕರಿಗೂ ಮತ್ತು ಹಸುಗಳಿಗೂ ರಕ್ಷಣೆ ಕೊಡಿದಂತ ಒಂದು ವಿಶೇಷವಾದಂತಹ ಸಂದರ್ಭ ಆ ಶ್ರೀಕೃಷ್ಣ ಲೀಲಾಮೃತವನ್ನು ನಾವು ಹೇಳಿದಾಗ ಅಥವಾ ಶ್ರೀಕೃಷ್ಣನ ಚರಿತೆಯನ್ನು ನಾವು ಕಂಡಾಗ ನಮಗೆ ಅದು ಗೊತ್ತಾಗ್ತದೆ. ಹಾಗೆ ಮತ್ತೊಂದು ಮಹತ್ತರವಾದಂತಹ ವಿಚಾರ ಅಂದ್ರೆ ಕೊಳಲ ಕೃಷ್ಣ ನಾದ ಕೃಷ್ಣ ಅಂದ್ರೆ ಶ್ರೀಕೃಷ್ಣನಿಗೆ ಕೊಳಲಗಾನ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಒಂದು ವಿಚಾರ. ತನ್ನ ಜೊತೆಯಲ್ಲಿ ಯಾವಾಗಲೂ ಕೊಳಲನ್ನು ಹಿಡಿದುಕೊಂಡು ಗೋವುಗಳನ್ನು ಆತ ಮೇಯಿಸ್ತಿದ್ದ, ಗೋವುಗಳು ಕೂಡ ಸಂತೋಷ ಪಡ್ತಾ ಇತ್ತು. ಇವನು ಸಂಜೆಯ ಹೊತ್ತಿನಲ್ಲಿ ಕೊಳಲನ್ನು ನುಡಿಸುತ್ತಂತಾದ್ರೆ ಎಲ್ಲಾ ಹಸುಗಳು ಬಂದು ಅವನ ಜೊತೆಯಲ್ಲಿ ಸೇರಿಸ್ತಾ ಇತ್ತು. ಆಗ ತದನಂತರ ಆತನಿಗೆ ಹಟ್ಟಿಗೆ ಕರೆದುಕೊಂಡು ಆ ಗೋಮುಹೂರ್ತದಲ್ಲಿ ಅಂದ್ರೆ ವಿಶೇಷವಾಗಿ ಸಂಜೆಯ ಹೊತ್ತಿನಲ್ಲಿ ಹಟ್ಟಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಹೀಗೆ ಕೃಷ್ಣನು ಶರದ್ ಋತು ಕಾಲದಲ್ಲಿ ಒಂದು ಹುಣ್ಣಿಮೆಯ ದಿನ ತನ್ನ ಕೊಳಲನ್ನು ತೆಗೆದುಕೊಂಡು ಆ ಕೊಳಲನ್ನು ಊದುತ್ತಿರುವಂತಹ ಸಂದರ್ಭದಲ್ಲಿ ಆ ಕೊಳಲ ಗಾನಕ್ಕೆ ಮರುಳಾದಂತಹ ಗೋಪಿಕಾ ಸ್ತ್ರೀಯರು ಆ ಕೊಳಲ ನಾದವನ್ನು ಅನುಸರಿಸಿ ಆತನ ಹಿಂದೆಯೇ ಬರುವಂಥದ್ದು. ಹೀಗೆ ಬಂದಂತಹ ಗೋಪಿಕಾ ಸ್ತ್ರೀಯರನ್ನು ಒಂದೆಡೆಯಲ್ಲಿ ಸೇರಿಸ್ತಾನೆ. ಹೇಗೆ ಬರ್ತಾರೆ ಗೋಪಿಕಾ ಸ್ತ್ರೀಯರು? ಪತಿ ಸೇವೆಯಲ್ಲಿ ನಿರತಳಾಗಿದ್ದವಳು ಪತಿಯನ್ನು ಬಿಟ್ಟು ಅಲ್ಲಿ ಬರುವಂಥದ್ದು.
ಹಾಲು ಉಕ್ಕಲಿಕ್ಕೆ ಅಂದ್ರೆ ಹಾಲು ಕಾಯಿಸಲು ಕುಳಿತಿದ್ದಂತ ಗೋಪಿಕಾ ಸ್ತ್ರೀ ಹಾಲು ಉಕ್ಕುವುದನ್ನು ಲೆಕ್ಕಿಸದೆ ಕೃಷ್ಣನನ್ನು ಅನುಸರಿಸಿ ಮುಂದೆ ಹೋಗುವಂಥದ್ದು. ಸ್ನಾನಕ್ಕೆ ಹೋದಂತಹ ಗೋಪಿಕಾ ಸ್ತ್ರೀಯು ಅಲ್ಲಿದ್ದ ಅರೆ ಸ್ನಾನವನ್ನು ಮಾಡಿ ಅಲ್ಲಿಂದ ಹೊರಟು ಬರುವಂಥದ್ದು. ಈ ರೀತಿ ಆ ಕೃಷ್ಣ ಅಂತ ಹೇಳಿದ್ರೆ ಆಕರ್ಷಣೆ ಅಂತ, ಆತನ ಕೊಳಲ ಗಾನ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಿನದಾದಂತಹ ಆಕರ್ಷಣೆ. ಹಾಗೆ ಕೃಷ್ಣನನ್ನು ಕಾಣಬೇಕು, ಆತನ ಅಂಗ ಸುಖವನ್ನು ಬಯಸಬೇಕು ಎಂಬುದನ್ನು ಮನಸ್ಸಿನಲ್ಲಿ ದಿನವೂ ಎಣಿಸುತ್ತಿದ್ದಂತಹ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೊಳಲ ಗಾನಕ್ಕೆ ಮನಸೋತು ಅಲ್ಲಿ ಒಂದೆಡೆ ಸೇರಿ ಅಲ್ಲಿ ಕೃಷ್ಣನನ್ನು ಸುತ್ತುವರೆದು ನೃತ್ಯವನ್ನು ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದವರೆಗೂ ಕೂಡ ಕೃಷ್ಣನು ಅವರ ಜೊತೆಯಲ್ಲಿ ಇದ್ದು ಅವರ ಮನಸ್ಸಿಗೆ ಸಂತೋಷವನ್ನು ಉಣಿಸಿ ಅವರನ್ನು ಅವರವರ ಮನೆಗೆ ಮತ್ತೆ ಕಳಿಸಿಕೊಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ಶ್ರೀಕೃಷ್ಣ ಮತ್ತೆ ಪ್ರೌಢನಾಗ್ತಾನೆ. ಪ್ರೌಢನಾದ ನಂತರ ರಾಜಸೂಯಯಾಗ ಅನೇಕ ರಾಕ್ಷಸರನ್ನು ಕೊಲ್ಲುವಂಥದ್ದು, ಹೊಸದಾದಂಥ ನಗರವನ್ನು ನಿರ್ಮಾಣ ಮಾಡುವಂಥದ್ದು, ಹೀಗೆ ಒಂದಲ್ಲ ಒಂದಲ್ಲ ನೂರಲ್ಲ ಸಾವಿರಾರು ಸಂದರ್ಭಗಳು, ಸಾವಿರಾರು ಕಥೆಗಳು ನಾವು ಕೃಷ್ಣನ ಕುರಿತಾಗಿ ಕೇಳಬಹುದು. ಅನೇಕ ರುಕ್ಮಿಣಿಯನ್ನು ವಿವಾಹವಾದದ್ದು, ಹಾಗೆ ಶಮಂತಕಮಣಿ ವಿಚಾರವಾಗಿರುವಂಥದ್ದು, ಹೀಗೆ ಅನೇಕ ಕಥೆಗಳು ಶ್ರೀಕೃಷ್ಣನ ಒಂದು ಪುಟದಲ್ಲಿ ಅಥವಾ ಆತನ ಜೀವನದಲ್ಲಿ ಬೆಸೆದುಕೊಂಡಿವೆ. ಈ ಕಥೆಗಳನ್ನು ಕೇಳುವುದರಿಂದ ಅಥವಾ ನಾವು ಓದುವುದರಿಂದ ನಾವು ಇದರಿಂದ ಬಹಳಷ್ಟು ಪುಣ್ಯವಂತರಾಗಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮುಂದೆ ಕೃಷ್ಣನು ಬಯಸಿ ಬಂದ ನಾರಿಯರಿಗೆ ಭಗವಂತನ ದರ್ಶನವನ್ನು ಅಲ್ಲಿ ಮಾಡಬಹುದು. ಯಾರಿಗೂ ಅವನ ಜೀವನದಲ್ಲಿ ನಿರಾಶೆ ಮಾಡಿದ್ದಿಲ್ಲ. ಯಾರು ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೋ ಆತನ ಪ್ರೀತಿಯನ್ನು ಬಯಸ್ತಾರೋ ಎಲ್ಲರಿಗೂ ಅವನು ತನ್ನ ಪ್ರೀತಿಯನ್ನು ಕೊಟ್ಟಿದ್ದಾನೆ, ಅಭಯವನ್ನು ಕೊಟ್ಟಿದ್ದಾನೆ, ದುಷ್ಟರಿಗೆ ಶಿಕ್ಷೆಯನ್ನೂ ಕೂಡ ಆತ ಕೊಟ್ಟಿದ್ದಾನೆ. ಹಾಗೆ ಸ್ವಜನಂ ಸಮುಪಸ್ಥಿತಂ ಅಂದರೆ ಯುದ್ಧವನ್ನು ಅಪೇಕ್ಷಿಸಿ ಬಂದವರಿಗೆ ಆತ ಯುದ್ಧದ ಮೂಲಕವೇ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಹಾಗೆ ಮುಂದಕ್ಕೆ ಅಲ್ಲಿ ಶ್ರುತಿ ಸ್ಮೃತಿ ಪುರಾಣ ಇತ್ಯಾದಿಗಳಲ್ಲೂ ಕೂಡ ಶ್ರೀಕೃಷ್ಣನ ಕುರಿತಾಗಿ ಅನೇಕ ವಿಚಾರಗಳು ಕೇಳಲ್ಪಟ್ಟಿದೆ. ಅಂತ ತಮ್ಮ ಗೋವುಗಳಿಂದಲೇ ಆತ ಶ್ರೇಷ್ಠತೆಯನ್ನು ಪಡೆದಿದ್ದಾನೆ. ಆತ ಬಾಲ್ಯದಲ್ಲಿ ಅನೇಕ ದುಷ್ಟರನ್ನು ಮರ್ದನ ಮಾಡಿದ ಎಂಬ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮುಂದೆ ಪಾಂಡವರಿಗೂ ಕೌರವರಿಗೂ ಉಂಟಾದಂತಹ ದಾಯಾದಿ ಕಲಹದಿಂದ ಶ್ರೀಕೃಷ್ಣ ಅಲ್ಲಿ ಸಂಧಾನವನ್ನು ನಡೆಸಿದ್ರೂ ಕೂಡ ಅಲ್ಲಿ ಯುದ್ಧವನ್ನು ತಡೀಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಅರ್ಜುನನ ಪಕ್ಷವನ್ನು, ಯಾಕಂದ್ರೆ ಅರ್ಜುನ ಸಖನಾಗಿದ್ದ, ಮಿತ್ರನಾಗಿದ್ದ, ಮತ್ತೆ ಬಂಧುವೂ ಆಗಿದ್ದ, ಹಾಗೆ ಅರ್ಜುನನ ಕೋರಿಕೆ ಮೇಲೆಗೆ ಯುದ್ಧ ರಂಗದಲ್ಲಿ ತನ್ನ ರಥವನ್ನು ನಿಲ್ಲಿಸಿದಾಗ ಅಲ್ಲಿ ಅರ್ಜುನನಿಗೆ ಹೇಳ್ತಾರೆ, ನೋಡು ಅಗಾಧವಾದಂತಹ ಸೈನ್ಯವಿದೆ, ನೀನು ಬಾಣವನ್ನು ಹೋಗು, ಯುದ್ಧವನ್ನು ಮಾಡು, ಇದು ಕ್ಷತ್ರಿಯೋಚಿತವಾದಂತಹ ಧರ್ಮ ಅಂತ ಹೇಳಿದಾಗ ಅಲ್ಲಿ ತನ್ನ ಬಂಧುಗಳು, ತನ್ನ ಮಿತ್ರರು, ತನ್ನ ಗುರುಗಳು ಇತ್ಯಾದಿಯವರು ಸಮುದ್ರದೋಪಾದಿಯಲ್ಲಿ ಎದುರಿಗೆ ನಿಂತಾಗ ಅಲ್ಲಿ ಅರ್ಜುನನ ಕೈಕಾಲುಗಳು ನಡಿಲಿಕ್ಕೆ ಪ್ರಾರಂಭ ಆಗ್ತದೆ, ಬಾಯಿಗಳು ಅದರಲಿಕ್ಕೆ ಶುರುವಾಗ್ತದೆ, ತುಟಿ ಒಣಗ್ತದೆ, ಯಾಕಂದ್ರೆ ಇವರನ್ನೆಲ್ಲ ನಾನು ಕೊಲ್ಲಬೇಕಾ. ಆಗ ಅವನಲ್ಲಿ ವಿಷಾದ ಯೋಗ ಉಂಟಾಗ್ತದೆ. ಈ ವಿಷಾದ ಯೋಗವು ಉಂಟಾದಾಗ ಅಲ್ಲಿ ವಿಶೇಷವಾಗಿ ಅಲ್ಲಿ ಹೇಳ್ತಾನೆ, ತನ್ನವರು ನಾನು ಹೇಗೆ ಕೊಲ್ಲಲಿ ಅಂತ ಅರ್ಜುನನಲ್ಲಿ ಕೇಳುವಂಥದ್ದು. ಇದು ಜ್ಞಾನ ಯೋಗ, ಅವನು ಜ್ಞಾನವನ್ನು ಕೊಡುವಂಥದ್ದು. ಈ ಜ್ಞಾನ ಅಂತ ಹೇಳುವ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಕೂಡ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಜುನನ ಮೂಲಕ ನಮಗೆ ಆತ ಕೇಳಿದ. ಹಾಗೆ ಅಲ್ಲಿ ಯಾವಾಗ ನನಗೆ ಸ್ವಜನರ ಜೊತೆಯಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ನ, ಆಗ ಯುದ್ಧಕ್ಕೆ ಬಂದವರು ತನ್ನ ಹೇಗೆ ಆಧಾರ, ಅವರು ಯುದ್ಧಕ್ಕೆ ಬಂದಿದ್ದಾರೆ, ಅದು ನಿನಗೆ ಹೇಗೆ ತನ್ನವರು ಆಧಾರ? ಇದು ಕೃಷ್ಣನ ಪ್ರಶ್ನೆ. ಅಭಿಮಾನ ಇರಬೇಕು ಧರ್ಮದ ಮೇಲೆ, ಅಧರ್ಮದ ಮೇಲೆ ಅಲ್ಲ. ಪ್ರೇಮವಿರಬೇಕು ಸಜ್ಜನರ ಮೇಲೆ, ಸ್ವಜನರ ಮೇಲೆ ಅಲ್ಲ. ನೋಡಿ ಎಷ್ಟು ಒಳ್ಳೆಯ ಮಾತನ್ನು ಆತಲ್ಲಿ ಹೇಳ್ತಾನೆ. ಕೃಷ್ಣ ಪ್ರಶ್ನಿಸ್ತಾನೆ, ನಿನಗೆ ಏಕೆ ಈ ಬಂಧು ಪ್ರೇಮ? ಬಂಧುಗಳು ಹೌದು, ನಿನಗೆ ಏಕೆ ಬಂಧು ಪ್ರೇಮ? ಆದ್ರೆ ಆ ಬಂಧು ಪ್ರೇಮ ಅಂತ ಹೇಳುವಂಥದ್ದು ಗುರುಗಳಾದಂತಹ ದ್ರೋಣಾಚಾರ್ಯರಿಗಾಗ್ಲಿ, ಬಂಧುಗಳಾದಂತಹ ಭೀಷ್ಮಾಚಾರ್ಯರಿಗಾಗ್ಲಿ, ಹಾಗೆ ಮಿತ್ರರಾರಿಗೂ ನಿನ್ನ ಆ ಬಂಧು ಪ್ರೇಮ ಅಂತಿಲ್ಲ. ನಿನಗೊಬ್ಬನಿಗೆ ಯಾಕೆ ಈ ಬಂಧು ಪ್ರೇಮ? ಈ ರೀತಿಯಾದಂತಹ ಜ್ಞಾನವನ್ನು ಅರ್ಜುನನ ಕುರಿತು ಅಲ್ಲಿ ಹೇಳುವಂಥದ್ದು. ಹಾಗೆ ಅಜ್ಞಾನದಿಂದ ಯುದ್ಧ ಮಾಡುವುದಿಲ್ಲವೆಂದು ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ಕುಳಿತ ಅರ್ಜುನನಿಗೆ ಜ್ಞಾನವನ್ನು ನೀಡುವಂತ ಉದ್ದೇಶದಿಂದ ಸಂಖ್ಯಾಯೋಗವನ್ನು ಅಲ್ಲಿ ಉಪದೇಶ ಮಾಡ್ತಾನೆ. ಸಂಖ್ಯಾಯೋಗ ಅಂತ ಹೇಳುವಂಥದ್ದು ಕೂಡ ಭಗವದ್ಗೀತೆಯಲ್ಲಿ ಬಹಳ ವಿಶೇಷವಾದದ್ದು. ಇದನ್ನು ಸಾಧ್ಯ ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು, ಅದನ್ನು ನಾವು ಓದಬೇಕು, ತಿಳ್ಕೊಳ್ಬೇಕು. ಹಾಗೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಸಾಧಕರು ಕರ್ಮದಲ್ಲಿ ಅಧಿಕಾರಿಗಳೇ ಹೊರತು ಅದರ ಫಲದ ನಿರ್ಣಾಯಕರ ಅಲ್ಲ.
ಇದನ್ನು ಅಲ್ಲಿ ಹೇಳುವಂಥದ್ದು. ಕರ್ಮ ಮಾಡುವುದು ಮಾತ್ರ ನಮ್ಮ ಕೆಲಸ, ಯಾರಿಗೆ? ಸಾಮಾನ್ಯ ಸೋಮಾರಿಗಳಿಗೆ ಅಲ್ಲ, ಸಾಧಕರಿಗೆ ಅಲ್ಲಿ ಹೇಳಿದ್ದಾನೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿದ್ವಿ. ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕೆಂದ್ರೆ ಸಾಧನೆಯನ್ನು ಮಾತ್ರ ಮಾಡಬೇಕು. ಫಲ ಅಂತ ಹೇಳುವಂಥದ್ದು ಅಲ್ಲಿ ಭಗವಂತ ಕೊಡ್ತಾನೆ. ಕರ್ಮವು ನಿಷ್ಕಾಮವಾದಾಗ ಫಲವು ತನ್ನಿಂದ ತಾನೇ ಬರುವುದು. ನಾವು ಯಾವುದೇ ಫಲ ಅಪೇಕ್ಷೆಯನ್ನು ಪಡಬಾರದು. ಕೆಲಸ ಕಾರ್ಯಗಳನ್ನು ಮಾಡಿದಾಗ ಭಗವಂತ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲವನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ರಾಗ ದ್ವೇಷಗಳು ಉಂಟಾಗದಂತೆ ಸದಾ ಎಚ್ಚರದಿಂದಿದ್ದು ಭಗವಂತನಲ್ಲಿ ನಿಷ್ಠಬುದ್ಧಿ ಉಳ್ಳವನಾಗು. ಹಾಗೆ ಕ್ಷೇಮ ಕೇವಲ ದೇಹಧಾರಣೆಗಾಗಿ ಬೇಕಾದಷ್ಟು ಆಹಾರವನ್ನು ಸ್ವೀಕರಿಸಿ. ನಾವು ಆಹಾರವನ್ನು ಸ್ವೀಕರಿಸುವಾಗ ಅದು ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ಎಲ್ಲರೂ ರುಚಿಗೋಸ್ಕರ ಆಹಾರವನ್ನು ತಿನ್ನುವಂಥದ್ದು, ಬಗೆ ಬಗೆಯ ತಿಂಡಿ ತಿನ್ನು. ಆದರೆ ಅಲ್ಲಿ ಕೃಷ್ಣ ಹೇಳ್ತಾನೆ ಹಾಗಲ್ಲ, ಕೇವಲ ನಾವು ಸಾಧನೆ ಮಾಡಲಿಕ್ಕೆ ಈ ದೇಹ ಬೇಕು, ಈ ದೇಹವನ್ನು ಹೊರಿಬೇಕಂದ್ರೆ ಅಲ್ಲಿ ಆಹಾರ ಬೇಕು, ಅದಕ್ಕೋಸ್ಕರ ಮಾತ್ರ ನಾವು ಆಹಾರವನ್ನು ಸ್ವೀಕರಿಸಬೇಕು. ಮನಸ್ಸು ಪ್ರಸನ್ನವಾಗಿರು. ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಪ್ರಸನ್ನವಾಗಿರಬೇಕು, ನಿರ್ಮಲವಾಗಿರಬೇಕು, ಸ್ವಚ್ಛವಾಗಿರಬೇಕು. ಪ್ರಸನ್ನವಾದಂತಹ ಮನಸ್ಸು ಅದು ಧ್ಯಾನಕ್ಕೆ ಒಳಪಡುತ್ತದೆ. ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೇವೆ, ಯೋಗ ಮಾಡಬೇಕು ಅಂತ ಹೇಳ್ತೇವೆ. ಯೋಗ ಮಾಡಲಿಕ್ಕೆ ನಮ್ಮ ತಲೆಯಲ್ಲಿ ಬೇಡದಿದ್ದಂಥ ನೂರಾರು ವಿಚಾರಗಳು ತುಂಬಿಕೊಂಡಿದ್ರೆ, ಲೌಕಿಕವಾದಂತಹ ತಾಪತ್ರಯಗಳು ಇದ್ರೆ, ನಮಗೆ ಆಗ ಧ್ಯಾನ ಮಾಡಲಿಕ್ಕೆ ಎಲ್ಲಿ ಏಕಾಗ್ರತೆ ಬರ್ತದೆ? ಅದಕ್ಕೆ ಕೃಷ್ಣ ಹೇಳುವಂಥದ್ದು, ಪ್ರಸನ್ನವಾದಂಥ ಮನಸ್ಸಿದ್ರೆ ನಮಗೆ ಧ್ಯಾನವನ್ನು ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಪ್ರಸನ್ನನಾಗಿ ಇರಬೇಕು. ನನ್ನನ್ನು ಪ್ರೀತಿಸುವಂತ ಸಾಧಕನು ಅವನಿಗೆ ಅನತಿ ಕಾಲದಲ್ಲಿ ಸ್ಥಿತಪ್ರಜ್ಞನಾಗುತ್ತಾನೆ ಎಂದು ಕೃಷ್ಣ ಹೇಳ್ತಾನೆ. ಮನುಷ್ಯ ಯಾವಾಗಲೂ ಸ್ಥಿತಪ್ರಜ್ಞ. ಹೇಗೆ ಸ್ಥಿತಪ್ರಜ್ಞ? ಪ್ರಜಾಹಾತ್ಯದ ಕಾಮನ್ ಸರ್ವಾನ್ ಮನೋಗತಾನ್ ಆತ್ಮನೇ ವಾತ್ಮನಾತ್ಯಷ್ಟ ಸ್ಥಿತ ಪ್ರಜ್ಞಷ್ಟೇ ತೋಚ್ಯತೆ ಅಂತಂದು ಹೇಳಿದ್ದಾನೆ. ಮನುಷ್ಯನು ತನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾಮನೆಗಳನ್ನು ಮನಸ್ಸಿನಲ್ಲೇ ಅರ್ಥ ಮಾಡಿಕೊಳ್ಬೇಕು. ಇದು ನನಗೆ ಬೇಕಾ ಬೇಡುವ, ನಾನು ಇದರಿಂದ ಒಳಿತು ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಉಂಟಂತ ಹೀಗೆ ಚಿಂತನೆ ಮಾಡಿ ಕರ್ಮಗಳನ್ನು ಮಾಡಬೇಕು. ಮುಂದೆ ಕರ್ಮಯೋಗದ ಚಿಂತನೆ, ಆತನ ಜ್ಞಾನ ಅಂತ ಹೇಳುವ ಭಗವದ್ಗೀತೆಯಲ್ಲಿ ಕರ್ಮಯೋಗದ ಚಿಂತನೆ ಮಾಡ್ತಾನೆ. ತನ್ನ ಅವತಾರಗಳ ವೈಶಿಷ್ಟ್ಯವನ್ನು ಉದ್ದೇಶಗಳನ್ನು ತಿಳಿಸಿದ ಗೀತಾಚಾರ್ಯ ಕೃಷ್ಣ ದಿವ್ಯವಾದ ತನ್ನ ಜನ್ಮವನ್ನು ಹಾಗೂ ಪ್ರವೃತ್ತಿಯನ್ನು ತಿಳಿದವನು ಮತ್ತೆ ಹುಟ್ಟುವುದು. ಮನುಷ್ಯ ನಾನು ಯಾಕೆ ಹುಟ್ಟಿದ್ದೇನೆ ಅಂತ ಸರಿಯಾಗಿ ಆಲೋಚನೆ ಮಾಡಿದ್ದೆ, ಆಮೇಲೆ ಅದಕ್ಕೆ ಸರಿಯಾದಂತಹ ಕರ್ಮಗಳನ್ನು ಮಾಡಿದ್ದೆ, ಅವನು ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಮೋಕ್ಷವನ್ನು ಪಡ್ಕೊಳ್ತಾನೆ, ಮೋಕ್ಷವನ್ನು ಪಡ್ತಾನೆ. ಹಾಗೆ ಶ್ರೀಕೃಷ್ಣ ಇದನ್ನೇ ಹೇಳಿರುವನು. ದೇಹವನ್ನು ಪಡೆದ ಮೇಲೆ ಕರ್ಮ ಅಂತ ಹೇಳುವಂಥದ್ದು ಅನಿವಾರ್ಯ. ಮನುಷ್ಯರಾಗಿ ಹುಡ್ತೇವೆ ನಾವೊಂದು ದೇಹವನ್ನು ಪಡೆದು, ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಮತ್ತೊಂದಾಗಲಿ, ನಾವು ದೇಹವನ್ನು ಪಡೆದ ಕೂಡಲೇ ಏನಾದರೂ ಒಂದು ಕರ್ಮವನ್ನು ಮಾಡಲೇಬೇಕು. ಕೊನೆಗೆ ಹೊಟ್ಟೆ ತುಂಬಿಸ್ಲಿಕ್ಕಾದರೂ ಒಂದು ಕರ್ಮ ಅಂತ ಹೇಳುವಂಥದ್ದು ಮಾಡಬೇಕು, ಇಲ್ಲದಿದ್ದರೆ ಹೊಟ್ಟೆ ಕೇಳುವುದಿಲ್ಲ. ಹಾಗಾಗಿ ಅದು ಬಿಡದ ಗಂಟು ಬಿಡಲು ಪ್ರಯತ್ನಿಸಿದರೆ ಆ ಪ್ರಯತ್ನವೂ ಕೂಡ ಒಂದು ಕರ್ಮವೇ ಆಗ್ತದೆ. ನೋಡಿ ಎಷ್ಟು ವಿಶೇಷವಾದಂಥ ವಿಚಾರವನ್ನು ಅಲ್ಲಿ ಕೃಷ್ಣ ಹೇಳ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟ ಕರ್ಮ ಕೃತ ಅಂತ. ಆದ್ದರಿಂದ ಜ್ಞಾನಿಗಳು ಕರ್ಮದ ಫಲತ್ಯಾಗವನ್ನು ಬಿಡುವ ಹೊರತು ಕರ್ಮವನ್ನು, ಹಾಗಾದರೆ ನಾವು ಏನು ಮಾಡಬೇಕು? ಕರ್ಮವನ್ನು ಮಾಡ್ತೇವೆ, ಅದರ ಫಲವನ್ನು ನಾವು ತ್ಯಾಗ ಮಾಡಬಹುದೇ ಹೊರತು ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅಲ್ಲಿ ಕೃಷ್ಣ ನಮಗೆ ಜ್ಞಾನದ ಮೂಲಕ ನಮಗೆ ಅದನ್ನು ಬೋಧಿಸಿದ್ದಾನೆ. ಇದನ್ನು ಅರಿತು ನಾವುಗಳೆಲ್ಲ ಕೃಷ್ಣನ ಸಂದೇಶವನ್ನು ಅರಿತು ಕರ್ಮ ಮಾಡಿದಾಗ ಮೋಕ್ಷ ಸಾಧನೆಯಾಗುವುದಂತೂ ಇದೆ. ನಮಗೆ ಮೋಕ್ಷ ಸಾಧನೆ ಅಂತ ಆಗಬೇಕಾದ್ರೆ ಈ ಕೃಷ್ಣನ ಉಪದೇಶವನ್ನು ಕೇಳಬೇಕು, ಅದನ್ನು ಪಾಲಿಸಬೇಕು. ಖಂಡಿತ ಇಂದು ಕೃಷ್ಣನಲ್ಲಿ ಬೇಡಬೇಕಾದ್ದು ನಾವು ಇಷ್ಟ. ಯಾಕಂದ್ರೆ ಶ್ರೀಕೃಷ್ಣಾಷ್ಟಮಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಆಗಿರ್ತದೆ. ಈ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನಾವು ಕೃಷ್ಣನಲ್ಲಿ ಏನು ಕೇಳಬೇಕು? ಹಾಗಾದ್ರೆ ಪುತ್ರರನ್ನು ಕೊಡು, ಐಶ್ವರ್ಯ ಕೊಡು, ಆಸ್ತಿ ಕೊಡು, ಸಂಪತ್ತು ಕೊಡು ಅಂತ ನಾವು ಕೃಷ್ಣನಲ್ಲಿ ಕೇಳುವಂಥದ್ದಲ್ಲ. ಕೃಷ್ಣ ಅದನ್ನು ಕೊಡುವುದಿಲ್ಲ. ಯಾಕಂದ್ರೆ ಕೃಷ್ಣ ಅಲ್ಲಿ ಹೇಳಿದ ನನ್ನನ್ನು ಪ್ರೀತಿಸು. ಪ್ರೀತಿಸುವುದಂದ್ರೆ ಏನು? ಅಲ್ಲಿ ಕೃಷ್ಣನಲ್ಲಿ ಮೋಕ್ಷಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ನಾವು ಹೆಚ್ಚಿನದಾದ ಇದನ್ನು ಅರಿತು ನಾವೆಲ್ಲರೂ ಕೃಷ್ಣ ಸಂದೇಶವನ್ನು ಅರಿತು ಕರ್ಮ ಮಾಡಿದಾಗ ಮೋಕ್ಷ ಸಾಧನೆಯಾಗುವುದಂತೂ ಖಂಡಿತ. ಇಂದು ಕೃಷ್ಣನಲ್ಲಿ ಬೇಡಬೇಕಾದ್ದು ಇಷ್ಟೇ. ದಾಸರು ಶ್ರೇಷ್ಠರು ಹೇಳಿದಂತೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದ ಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆ, ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕೆಂದು ಮುಕ್ತನಾರತಿ ಎತ್ತುವೆ. ಅಂದ್ರೆ
ಶ್ರೀಕೃಷ್ಣನಲ್ಲಿ ನಾವು ಮೋಕ್ಷವನ್ನು ನಾವು ಪಡಿಬೇಕು, ಆತನಲ್ಲಿ ಬೇಡಬೇಕು. ಇದೇ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಭಕ್ತಿಯಿಂದ ಶ್ರೀಕೃಷ್ಣನಲ್ಲಿ ಕೇಳಬೇಕಾದಂತಹ ವಿಶೇಷವಾದಂತಹ ಪ್ರಾರ್ಥನೆ ಇದಾಗಿರುತ್ತದೆ. ನಾಡಿನ ಎಲ್ಲ ಕಡೆ ಅಂದರೆ ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತ ಜನಸಮೂಹ ಆಚರಣೆ ಮಾಡುತ್ತದೆ. ಈ ಆಚರಣೆ ಅಂತ ಹೇಳುವಂಥದ್ದು ನಾನಾ ರೀತಿಯಿಂದ ಇರ್ತದೆ. ಮುಖ್ಯವಾಗಿ ಉಪವಾಸದಿಂದ ಇದ್ದು ಶ್ರೀಕೃಷ್ಣನಿಗೆ ಸಾಯಂಕಾಲ ಪೂಜೆಯನ್ನು ಸಮರ್ಪಿಸಿ ಅರ್ಘ್ಯ ಪ್ರದಾನ ಮಾಡಿ ಮತ್ತೆ ಫಲಹಾರವನ್ನು ಸ್ವೀಕರಿಸುವವರಿದ್ದಾರೆ. ಮತ್ತು ಇನ್ನೂ ಸಂತೋಷದಾಯಕವಾಗಿ ಕೆಲವರು ಕಡುಬು ಚಕ್ಕುಲಿ ಉಂಡೆ ಇತ್ಯಾದಿಗಳನ್ನು ಮಾಡಿ ಸ್ವೀಕರಿಸುವವರು ಇದ್ದಾರೆ. ಹಾಗೆ ದೇವಸ್ಥಾನಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಶ್ರೀಕೃಷ್ಣನನ್ನು ಪೂಜೆ ಮಾಡುವಂಥದ್ದು. ಮರುದಿನ ಕೃಷ್ಣ ಲೀಲೋತ್ಸವ, ಯಾಕಂದರೆ ಒಂದು ಕೃಷ್ಣ ಹುಟ್ಟಿದಂಥ ಸಂದರ್ಭದಲ್ಲಿ ಅಂದು ಗೋಪಿಕಾಸ್ತ್ರೀಯರು, ಗೋಪಾಲಕರು, ಯಾದವರು ಹೇಗೆ ಸಂತೋಷವನ್ನು ಪಟ್ಟರು, ಅದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ ಶ್ರೀಕೃಷ್ಣ ಲೀಲೋತ್ಸವ ಅಂತೇಳಿ ಮಾಡಿ ಆಚರಣೆಯನ್ನು ಮಾಡುವಂಥ ಹಾಗೆ ನಾವು ಉಡುಪಿಯಲ್ಲಿ ಇದ್ದೇವೆ. ಹಾಗಾದರೆ ಉಡುಪಿಯಲ್ಲಿ ಹೇಗೆ ಈ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಎಂಬುದನ್ನು ಒಂದು ಸೂಕ್ಷ್ಮವಾಗಿ ನೋಡುವುದಿದ್ರೆ, ಆ ದಿನದಂದು ಆ ಪರ್ಯಾಯ ಪೀಠವನ್ನು ಏರಿದಂತಹ ಯತಿವರರೆಲ್ಲರೂ ಉಪವಾಸದಿಂದ ಇದ್ದು ವ್ರತವನ್ನು ಆಚರಿಸುತ್ತಾ ಸಂಜೆಯ ಹೊತ್ತಿನಲ್ಲಿ ಶ್ರೀಕೃಷ್ಣನನ್ನು ಪೂಜೆ ಮಾಡಿ ಅಲ್ಲಿ ಮುಖ್ಯವಾಗಿ ಅರ್ಘ್ಯವನ್ನು ಪ್ರದಾನ ಮಾಡುವರು. ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನವಾದಾಗ ಸಹಸ್ರಾರು ಭಕ್ತರು ಕೂಡ ಇರ್ತಾರೆ. ಅವರು ಸರ್ವಜ್ಞ ಪೀಠವನ್ನು ಏರಿ ಅಲ್ಲಿ ಭಕ್ತರಿಗೂ ಕೂಡ ಅರ್ಘ್ಯ ಪ್ರದಾನವನ್ನು ಮಾಡಿ ಅಲ್ಲಿ ಪ್ರಸಾದ ವಿತರಣೆಯನ್ನು ಮಾಡುವಂಥದ್ದು. ಇದೆಲ್ಲ ಆದ ನಂತರ ಬೆಳಗ್ಗಿನ ಜಾವ 2 ಗಂಟೆಗೆ ಅವರು ಶ್ರೀಕೃಷ್ಣನಲ್ಲಿ ತಮ್ಮ ನಿತ್ಯಾನ್ನಿಕಗಳನ್ನೆಲ್ಲ ಪೂರೈಸಿಕೊಂಡು ಅಲ್ಲಿ ಷೋಡಶೋಪಚಾರ ಪೂಜೆ ಅಂತ ಹೇಳುವಂಥದ್ದು 16 ಬಗೆಯ ಪೂಜೆಗಳನ್ನು ಮಾಡಿ ಸೂರ್ಯೋದಯ ಹೊದ್ದ ಹೊತ್ತಿಗೆ ಅಲ್ಲಿ ಮಹಾಪೂಜೆಯನ್ನು ಮಾಡುವಂಥದ್ದು ಕ್ರಮ. ಆಗ ಇದಕ್ಕೆ ಸಾಕ್ಷಿಯಾಗಿ ಸಹಸ್ರಾರು ಕೃಷ್ಣ ಭಕ್ತರು ಅಲ್ಲಿ ನೆರೆದಿರುವಂಥದ್ದನ್ನು ನಾವು ಕಾಣ್ತೇವೆ. ಎಲ್ಲ ಕಡೆಯಲ್ಲೂ ಜನಸಾಗರವೇ ಅಲ್ಲಿ ನೆರೆದಿರ್ತದೆ. ಹಾಗೆ ತದನಂತರ ಪ್ರಾಣದೇವರಿಗೂ ಗರುಡದೇವರಿಗೂ ಪೂಜಿಸಿದಾದ ಮೇಲೆ ಅಪಾರ ಭಕ್ತ ಸಮೂಹದ ಮುಂದೆ ಕೃಷ್ಣಾರ್ಪಣವನ್ನು ಬಿಡುವಂಥದ್ದು. ವಿದ್ವಾಂಸರುಗಳನ್ನು ಗೌರವಿಸಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಮಾಡಿ ಬ್ರಾಹ್ಮಣ ಸುಹಾಸಿನಿ ಆರಾಧನೆಯೊಂದಿಗೆ ಶ್ರೀಕೃಷ್ಣ ಭಕ್ತರಿಗೆ ಅಲ್ಲಿ ವಿಶೇಷವಾದಂತಹ ಭೋಜನವನ್ನು ಉಣಬಡಿಸುವುದನ್ನು ನಾವು ಕೇಳ್ತೇವೆ. ಹಾಗೆ ಶ್ರೀಕೃಷ್ಣನ ಉತ್ಸವವನ್ನು ಹೇಗೆ ಆಚರಿಸುತ್ತಾರೆ ಇದನ್ನು ನಾವು ನೋಡುವುದಾದ್ರೆ, ಪ್ರಥಮ ಏಕಾದಶಿಯಂದು ದೇವರು ಶಯನ ಸ್ಥಿತಿಯಲ್ಲಿ ಇರುವುದರಿಂದ ಅಂದ್ರೆ ನಿದ್ರೆಯಲ್ಲಿ ಇರುವುದರಿಂದ ಮತ್ತೆ ದೇವರು ಎಚ್ಚರಗೊಳ್ಳುವಂಥದ್ದು ಉತ್ಥಾನ ದ್ವಾದಶಿ. ಅದುವರೆಗೂ ದೇವರು ಶಯನಾವಸ್ಥೆಯಲ್ಲಿ ಇರ್ತಾರೆ. ಹಾಗಿರುವಂತಹ ಸಂದರ್ಭದಲ್ಲಿ ದೇವರನ್ನು ಉತ್ಸವ ಉಂಟು ಅಂತೇಳಿ ಎಚ್ಚರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಉತ್ಥಾನ ಅಂದ್ರೆ ಏನು? ಉತ್ಥಾನ ಅಂದ್ರೆ ಏಳುವುದು ಒಂದೇ ಅರ್ಥ. ಮಲಗಿರುವ ದೇವರಿಗೆ ನಿದ್ರಾಭಂಗವಾಗಬಾರದೆಂದು ಕಾರಣದಿಂದ ಉತ್ಸವ ಮೂರ್ತಿಗೆ ಉತ್ಸವವನ್ನು ಕರೆತರಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ಮಠದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಯಾವುದಕ್ಕೂ ಒಂದು ಉಪಾಯ ಅಂತ ಹೇಳುವಂಥದ್ದು ಉಂಟು. ಉತ್ಸವಕ್ಕಾಗಿ ಕೃಷ್ಣನ ಮೂರ್ತಿಯನ್ನು ಮಣ್ಣಿನಿಂದ ಮಾಡಿ ಅದೇ ದಿನ ಮಣ್ಣಿನಿಂದ ಮಾಡಿದ ಅಂದ್ರೆ ಮೃತ್ತಿಕೆಯಿಂದ ಮಾಡಿದ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಉತ್ಸವಕ್ಕೆ ಭಕ್ತಾದಿಗಳ ದರ್ಶನಕ್ಕೆ ಕರೆ ತರುವಂಥದ್ದು. ನಾವು ಪ್ರತಿ ದಿನ ಉತ್ಸವಕ್ಕೆ ಬೇರೆ ದಿನ ಅಲ್ಲ ಉತ್ಸವ ಮೂರ್ತಿ ಅಂತ ಹೇಳುವಂಥದ್ದುಂಟು, ಅದನ್ನೇ ತರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಭಗವಂತ ನಿದ್ರೆಯಲ್ಲಿ ಇರುವುದರಿಂದ ಅವನನ್ನು ಎಚ್ಚರಿಸಲಿಕ್ಕೆ ಬಾರದು ಎಂಬ ಕಾರಣಕ್ಕಾಗಿ ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನು ತರುವಂಥದ್ದು ವಾಡಿಕೆ. ರಥ ಬೀದಿಯಲ್ಲಿ ಸಕಲ ವೈಭೋಗದೊಂದಿಗೆ ದೀವಿಟಿಗೆ ಛತ್ರ ಚಾಮರಗಳಿಂದ ಕೃಷ್ಣದೇವರನ್ನು ತಂದು ಚಿನ್ನದ ರಥದಲ್ಲಿ ಕುಳಿಸಿ ರಥೋತ್ಸವವನ್ನು ಮಾಡುವುದು, ಜನರು ಶ್ರೀಕೃಷ್ಣನ ಉತ್ಸವದಲ್ಲಿ ಪಾಲ್ಗೊಳ್ಳುವುದು. ಹಾಗೆ ಈ ಪಾಲ್ಗೊಳ್ಳುವಾಗ ಶ್ರೀಕೃಷ್ಣನ ಸಂತೋಷಕ್ಕಾಗಿ ವಿವಿಧ ವೇಷಭೂಷಣಗಳನ್ನು ತೊಡಗಿಸಿಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಈ ಉತ್ಸವ ಹೋಗುವಂತಹ ಸಂದರ್ಭದಲ್ಲಿ ಕೃಷ್ಣ ಮಠದಲ್ಲಿ ಗೋಪಾಲಕರಿದ್ದಾರೆ. ಅವರು ಆ ಸಾಗಿ ಹೋಗುವ ಸಂದರ್ಭದಲ್ಲಿ ಮೊಸರು ಕುಡಿಕೆ ಅಂತ ಹೇಳುವಂಥದ್ದು ಅಂದ್ರೆ, ಆ ಮೊಸರು ಕುಡಿಕೆ ಅಂದ್ರೆ ಅಲ್ಲಿ ಕಟ್ಟಿರುವಂತಹ ಕುಡಿಕೆಯನ್ನು ಗೋಪಾಲಕರು ಅದನ್ನು ಒಡೆಯುತ್ತಾ ಮುಂದೆ ಮುಂದೆ ಸಾಗುವಂಥದ್ದು. ಹೀಗೆ ಪ್ರದಕ್ಷಿಣೆ ಬಂದು ಉತ್ಸವವು ಸಂಪೂರ್ಣವಾಗಿ ವಿವಿಧ ವೇಷ ಬಿರುದಾವಳಿ ಹೀಗೆ ಸಂಭ್ರಮದಿಂದ ಜನರು ಭಾಗವಹಿಸುವುದನ್ನು ಕಾಣ್ತೇವೆ. ಹಾಗೆ ಉತ್ಸವ ಮುಗಿದ ನಂತರ ಮತ್ತೆ ಅದನ್ನು ಮಧ್ವ ಸರೋವರದಲ್ಲಿ ಆ ಮೃತ್ತಿಕೆಯಿಂದ ಮಾಡಿದಂತಹ ಶ್ರೀಕೃಷ್ಣನ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಅಲ್ಲಿ ಉತ್ಸವ ಅಂತ ಹೇಳುವಂಥ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳುವಂಥದ್ದು ಅಲ್ಲಿಗೆ ಮುಕ್ತಾಯಗೊಳ್ತದೆ, ಸಂಪನ್ನಗೊಳ್ತದೆ. ಹಾಗೆ ನಾವು ಕೂಡ ಇಂತಹ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಂಡು
ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.